ನಮ್ಮ ಮನೆ ಎನ್ನುವಂತಹ ವಿಷಯವನ್ನು ಪ್ರಧಾನವಾಗಿಟ್ಟುಕೊಂಡವರಾಗಿ ಅದರ ಕುರಿತಾಗಿ ನಾವು ಹಲವಾರು ವಿಷಯಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಮನೆ ಅಥವಾ ಇಂಗ್ಲಿಷ್ ಭಾಷಾಂತರದಲ್ಲಿ ಅವರ್ ಹೌಸ್, ನಾವು ಸತ್ವೇದ ಪುಸ್ತಕವನ್ನು ನಾವು ಧ್ಯಾನ ಮಾಡುವಾಗ ಸತ್ವೇದ ಪುಸ್ತಕದಲ್ಲಿ ಅನೇಕ ಮನೆಗಳ ಕುರಿತಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸುವಂತಹದ್ದಾಗಿದೆ. ಅನೇಕ ಮನೆಗಳ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಅತಿ ಹೆಚ್ಚಿಗೆ ಧ್ಯಾನ ಮಾಡುವಂತಹ ಒಂದು ಮನೆ ಎಂದು ಹೇಳುವಾಗ ಅದು ಯೋಬನ ಮನೆ. ಯೋಬನ ಮನೆಯ ಕುರಿತಾಗಿ ನಾವು ಅನೇಕ ಸತ್ಯಾಂಶಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಯೋಬನ ಗುಣಾಶಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಯೋಬನ ಮನೆಯಲ್ಲಿದ್ದಂತಹ ಮಕ್ಕಳ ಸ್ಥಿತಿಗತಿಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಅವನ ಶ್ರೀಮಂತಿಕೆಯನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಹಾಗೂ ಅವನ ಮನೆಯಲ್ಲಿ ನಡೆಯುವಂಥ ಯಜ್ಞದ ಕಾರ್ಯ, ದೈವಿಕ ಕಾರ್ಯಗಳು ಇದೆಲ್ಲವೂ ನಮಗೆ ಸ್ಪಷ್ಟವಾಗಿ ಗೊತ್ತದೆ. ಆದರೆ ಅವನ ಮನೆ ಶೋಧನೆಗೆ ಒಳಗಾದ ನಂತರ ಅಲ್ಲಿ ಮರಣಗಳು, ವಿಪತ್ತುಗಳು, ಸಮಸ್ಯೆಗಳು, ರೋಗಗಳು ಇವೆಲ್ಲವೂ ಸಹ ಆ ಮನೆಯನ್ನು ಒಂದು ವೇಳೆ ಹಿಡ್ಕೊಳ್ಳುವಂತಹದ್ದು ಆಗಿದೆ. ಯೋಬನ ಜೀವಿತ ಉತ್ತಮವಾದ ಪ್ರಾರಂಭ, ಆದರೆ ಸ್ವಲ್ಪ ಸಮಯದ ನಂತರ ಅದು ಶೋಧನೆಯ ಒಂದು ಸ್ಥಿತಿಯೇ ಹೋಗ್ತದೆ. ಆದರೆ ನಾವು ಯೋಬನ ಕಡೆ ಸ್ಥಿತಿಗಳನ್ನು ನೋಡುವಾಗ ಅದು ಎರಡರಷ್ಟು ಆಶೀರ್ವಾದ ಆತನು ಹೊಂದಿದನು ಎಂದು ಆತನ ಮನೆಯ ಕುರಿತಾಗಿ ವಿಶೇಷವಾದ ಅಂಶಗಳನ್ನು ನಾವೆಲ್ಲರೂ ಕಲ್ತುಕೊಂಡಿದ್ದೇವೆ. ಆದರೆ ಈ ದಿನ ನಾವು ಸತ್ವೇದ ಪುಸ್ತಕದಿಂದ ಇಂಥ ರೀತಿಯ ವಿಷಯಗಳನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. ಹಾಗಾದರೆ ಯಾವ ವಿಷಯವನ್ನು ನಾವು ಅಭ್ಯಾಸ ಮಾಡುತ್ತೇವೆ ಅಂತ ಹೇಳುವಾಗ ಅದು ನಮ್ಮ ಮನೆ. ನಮ್ಮ ಮನೆಯ ಕುರಿತಾಗಿಯೇ ನಾವು ಅನೇಕ ವಿಷಯಗಳನ್ನು ಧ್ಯಾನ ಮಾಡಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗುವಂಥವರು ಆಗಿದ್ದೇವೆ. ಮೊದಲನೇದಾಗಿ ಮನೆ ಅಂದರೆ ಏನು ಎನ್ನುವಂತಹ ಪ್ರಶ್ನೆ ಬರ್ತದೆ. ಒಂದು ಮನೆ ಅಂತ ಹೇಳುವಾಗ ಅದಕ್ಕೆ ಇರುವಂತಹ ಅರ್ಥವಾದರೂ ಏನು? ನಾನು ನಿಮಗೆ ಎರಡು ಅರ್ಥಗಳನ್ನು ನಾನು ತಿಳಿಸ್ತೇನೆ. ಒಂದು ಮನೆ ಅಂತ ಹೇಳುವಾಗ ಅದಕ್ಕೆ ಎರಡು ಪ್ರಾಮುಖ್ಯವಾದ ಅರ್ಥಗಳು ಉಂಟು. ಮೊದಲನೇ ಅರ್ಥ, ಅದು ಪ್ರಾಪಂಚಿಕವಾದ ಅರ್ಥ ಎಂದು ನಾವು ಕಲಿತೇವೆ. ಪ್ರಾಪಂಚಿಕವಾಗಿ ಒಂದು ಮನೆ ಅಂತ ಹೇಳುವಾಗ ಅದು ಒಂದು ಕಟ್ಟಡವನ್ನು ಸೂಚಿಸುವಂತಹದ್ದಾಗಿದೆ. ಯಾರಾದರೂ ನನ್ನನ್ನು ನಿಮ್ಮ ಮನೆ ಎಲ್ಲಿ ಅಂತ ಕೇಳುವಾಗ ನಾನು ಈ ಜಾಗದಲ್ಲಿ ಈ ರೀತಿಯಾಗಿ ಈ ನಂಬರ್ನಲ್ಲಿ ಇರುವಂತಹ ಮನೆಯನ್ನು ಅಂತ ಹೇಳುವಂತಹದ್ದು ಒಂದು ಕಟ್ಟಡವನ್ನು ನಾನು ತೋರಿಸುತ್ತೇನೆ. ಒಂದು ವೇಳೆ ಅದು ದೊಡ್ಡದಾಗಿರ್ಬೋದು, ಒಂದು ವೇಳೆ ಅದು ಚಿಕ್ಕದಾಗಿರ್ಬೋದು, ಒಂದು ವೇಳೆ ಅದು ಸವಿಸ್ತಾರವಾಗಿರ್ಬೋದು, ಒಂದು ವೇಳೆ ಅದು ಬಾಡಿಗೆದಾಗಿರಬಹುದು. ಯಾವುದೋ ಒಂದು ಕಟ್ಟಡವನ್ನು ನಾನು ತೋರಿಸಿ ಇದೇ ನನ್ನ ಮನೆ ಎಂದು ನಾನು ಹೇಳುವಂಥವನು ಆಗಿರ್ತೇನೆ. ಇದರ ಅರ್ಥ ಇಷ್ಟೇ, ಭೂಲೋಕ ರೀತಿಯಲ್ಲಿ ಅಥವಾ ಪ್ರಾಪಂಚಿಕವಾದ ರೀತಿಯಲ್ಲಿ ಒಂದು ಮನೆ ಅಂತ ಹೇಳುವಾಗ ಅದಕ್ಕೆ ಇರುವಂಥ ಅರ್ಥ ಅದು ಕಟ್ಟಡವನ್ನು ಸೂಚಿಸುವಂತಹದ್ದಾಗಿದೆ. ಆದರೆ ಮತ್ತೊಂದು ಅರ್ಥ ಉಂಟು, ಅದಕ್ಕೆ ಆತ್ಮಿಕ ಅರ್ಥ ಎಂದು ಕರೆಯುತ್ತೇವೆ. ಆತ್ಮಿಕ ಅರ್ಥ ಎಂದರೇನು ಎಂದು ಹೇಳುವಾಗ ಆ ಮನೆಯಲ್ಲಿ ಜೀವಿಸುವಂಥವರ ಗುಣಾತಿಶಯಗಳು, ಎರಡನೇದಾಗಿ ಅವರು ಯಾವ ಮಟ್ಟದಲ್ಲಿ ಜೀವಿಸ್ತಾ ಇದ್ದಾರೆ, ಯಾವ ವಿಷಯಗಳನ್ನು ಹಿಡ್ಕೊಂಡು ಜೀವಿಸ್ತಾ ಇದ್ದಾರೆ ಅದನ್ನೇ ನಾವು ಆತ್ಮೀಕ ಅರ್ಥ ಆ ಮನೆಗೆ ಇರುವಂತಹದ್ದು. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಆ ಸಣ್ಣ ಉದಾಹರಣೆ ಯಾವುದು ಅಂತ ಹೇಳುವಾಗ ನಿಮಗೆಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಮನೆ, ಅದು ಜಕ್ಕಾಯನ ಮನೆ. ಎರಿಕೋ ಊರಿನಲ್ಲಿ ಜಕ್ಕಾಯ ಎನ್ನುವಂಥ ಸುಂಕದ ಗುತ್ತಿಗೆದಾರನಿರ್ತಾನೆ. ಅವನ ಮನೆ ಶ್ರೀಮಂತಿಕೆಯ ಮನೆ ಎಂದು ಹೆಸರು ಪಡೆದಿರ್ತಾನೆ. ಯಾಕೆ? ಆತನು ತಪ್ಪಾದ ರೀತಿಯಲ್ಲಿ, ಮೋಸಕರವಾದ ರೀತಿಯಲ್ಲಿ, ಆತನು ಅನೇಕ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಿ 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 ಜನರ ದೃಷ್ಟಿಯಲ್ಲಿ ಆ ಮನೆ ಒಂದು ಶ್ರೀಮಂತಿಕೆಯ ಮನೆಯಾಗಿರ್ತದೆ. ಒಂದು ದಿವಸ ಆತನು ಯೇಸುವನ್ನು ಕಾಣಲೆಂದು ಹೋದಾಗ ಯೇಸು ಆತನೊಂದಿಗೆ ಮಾತಾಡಿ
ಆತನ ಜೊತೆಯಲ್ಲಿ ಅವನ ಮನೆಗೆ ಬರ್ತೇನೆಂದು ಹೇಳ್ತಾರೆ. ಅವರು ಹೋಗುವಾಗ ಅನೇಕ ಜನರು ಆತನ ಮನೆಯ ಕುರಿತಾಗಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂತ ಹೇಳುವಾಗ, ಈತನು ಆ ಪಾಪಿಯ ಮನೆಗೆ ಹೋಗುತ್ತಾ ಇದ್ದಾನೆ. ಈ ಕರ್ತನಾದ ಯೇಸುಸ್ವಾಮಿ ಈ ಪಾಪಿಯ ಮನೆಗೆ ಹೋಗ್ತಾ ಇದ್ದಾನೆ ಎನ್ನುವಂತ ಒಂದು ಅಂಶವನ್ನು ಅವರು ಹೇಳಿದ್ದಾರೆ. ಯಾಕೆ ಆ ಮಾತನ್ನು ಹೇಳಿದ್ರು ಅಂತ ಹೇಳುವಾಗ, ಆ ಮನೆ ಏನೂ ಪಾಪ ಮಾಡಲಿಲ್ಲ. ಆ ಕಟ್ಟಡ ಏನಾದರೂ ಪಾಪ ಮಾಡ್ತಾ, ಆ ಕಟ್ಟಡದಿಂದ ಏನಾದರೂ ಪಾಪದ ಕಾರ್ಯಗಳು ನಡೀತಾ, ಏನೇ ಇಲ್ಲ. ಆದರೆ ಪಾಪದ ಕಾರ್ಯಗಳು ನಡೆದಿರುವಂತಹದ್ದು ಯಾರಿಂದ ಎಂದು ಕೇಳುವಾಗ, ಆ ಮನೆಯಲ್ಲಿ ಇರುವಂತ ವ್ಯಕ್ತಿಗಳು, ಆ ವ್ಯಕ್ತಿಯಿಂದ ಪಾಪದ ಕಾರ್ಯಗಳು ನಡೆದಿರುವುದರಿಂದ ಆ ಮನೆ ಅದು ಪಾಪದ ಮನೆ ಎನ್ನುವಂತಹ ಹೆಸರನ್ನು ಪಡ್ಕೊಂಡು. ಅನೇಕ ಸಾರಿ ನಾವು ಆ ಮನೆಯಲ್ಲಿ ಜೀವಿಸ್ತೇವೆ ಅಂತ ಹೇಳುವಾಗ ಆ ಮನೆಗೆ ನಾವೇ ಒಂದು ವಿಶೇಷವಾದ ಹೆಸರನ್ನು ಕೊಟ್ಕೊಳ್ತೇವೆ. ಒಂದು ವಿಶೇಷವಾದ ಹೆಸರನ್ನು ನಮ್ಮ ಮನೆಗೆ ನಾವು ಕೊಟ್ಕೊಳ್ತೇವೆ. ಆದರೆ ಆ ಹೆಸರಿಗೂ ನಮ್ಮ ಜೀವಿತಕ್ಕೂ ಬಹಳ ಬಹಳ ವ್ಯತ್ಯಾಸ ಇರ್ತದೆ. ಉದಾಹರಣೆಗೆ ನಾನು ಒಬ್ಬರ ಮನೆ ನೋಡಿದೆ. ಆ ಮನೆಗೆ ಹೆಸರು ಶಾಂತಿ ನಿಲಯ ಎನ್ನುವಂತಹ ಹೆಸರನ್ನು ಕೊಟ್ಟಿದ್ದೆ. ಆ ಮನೆಯ ಹೆಸರೇ ಶಾಂತಿ ನಿಲಯ, ಇಟ್ಸ್ ಎ ಗುಡ್ ನೇಮ್, ಒಳ್ಳೆಯ ಹೆಸರು. ಆದರೆ ಅವರು ಸಾಯಂಕಾಲ ಆದ ನಂತರ ಆ ಮನೆಯ ಒಂದು ರೂಪವೇ ಬೇರೆ. ಕಾರಣ ಏನು ಅಂದರೆ, ಯಾವಾಗಲೂ ಗಲಾಟೆ, ಯಾವಾಗಲೂ ಜಗಳ, ಯಾವಾಗಲೂ ಹೊಡೆದಾಟ. ಆದ್ದರಿಂದ ಅಲ್ಲಿ ಇರುವಂತಹ ಜನರು ಯಾರೂ ಸಹ ಆ ಮನೆಯನ್ನು ಶಾಂತಿ ನಿಲಯ ಎಂದು ಯಾರೂ ಕರೀತಾ ಇರಲಿಲ್ಲ. ಅದರ ಬದಲಾಗಿ ಅವರು ಕರೆಯುತ್ತಿದ್ದಂತಹ ಹೆಸರು ಅಶಾಂತಿ ನಿಲಯ. ಅಶಾಂತಿ ನಿಲಯ ಎನ್ನುವಂತಹ ಹೆಸರಿನಿಂದ ಅವರು ಹಾಗೆ ಕರೀತಾ ಇದ್ರು. ಯಾಕೆ ಹಾಗೆ ಕರೀತಾರೆ ಅಂತ ಹೇಳುವಾಗ, ಆ ಮನೆಯಲ್ಲಿ ಜೀವಿಸುವಂತಹ ವ್ಯಕ್ತಿಗಳ ಒಂದು ಕಾರ್ಯಗಳು. ಈ ದಿನ ನಮ್ಮ ಮನೆಯಲ್ಲಿಯೂ ಸಹ ಹಾಗೆ, ನಮ್ಮ ಮನೆಯಲ್ಲಿ ನಾವು ಜೀವಿಸ್ತೇವೆ ಅಂತ ಹೇಳುವಾಗ ನಮ್ಮ ಮನೆಯೊಳಗೆ ನಾವು ಯಾವ ಮಟ್ಟದಲ್ಲಿ ಜೀವಿಸ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಅದರ ಮೇಲೆ ಆತ್ಮೀಕದ ಹೆಸರು ನಮ್ಮ ಮನೆಗೆ ಬರುವಂತಹದ್ದು. ಪೇತ್ರನ ಪುಸ್ತಕದಲ್ಲಿ ನಾವು ನೀತಿವಂತನಾದ ಲೋಟನ ಕುರಿತಾಗಿ ಓದ್ತೇವೆ. ಆ ಲೋಟನು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸ ಮಾಡುವಾಗ ಸೊದೋಮ್ ಗೊಮೋರ ಪಟ್ಟಣದ ನಿವಾಸಿಗಳು ದುಷ್ಟರು, ತಪ್ಪಾದ ರೀತಿಯಲ್ಲಿ ಮಾತಾಡುವಂಥವರು, ಜಗಳ ಮಾಡುವಂಥವರು, ಅನೇಕ ತಪ್ಪಾದ ಮಾತುಗಳಿಂದ ಯೋಬನ ಆತ್ಮಕ್ಕೆ, ಲೋಟನ ಆತ್ಮಕ್ಕೆ ಅವರು ಕರೆಕರೆಯನ್ನು ಉಂಟು ಮಾಡ್ತಾ ಇದ್ದರು. ಸೊದೋಮ್ ಗೊಮೋರಗಳಲ್ಲಿರುವಂತಹ ಮನೆಗಳ ಆತ್ಮಿಕ ಮಟ್ಟ ಹೇಗಿತ್ತು ಅಂತ ಹೇಳುವಾಗ ಬಹಳ 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 ಕೆಳಮಟ್ಟದಲ್ಲಿ ಇತ್ತು. ಯಾಕೆಂದರೆ ಅವರು ಭಯಂಕರವಾದ ರೀತಿಯಲ್ಲಿ ಜೀವಿಸ್ತಾ ಇದ್ರು. ಒಂದು ವೇಳೆ ಈ ದಿನ ನಾವು ನಮ್ಮ ಮನೆಗಳನ್ನು ನೋಡಿಕೊಳ್ಳುವಾಗ ನಾವು ಒಂದು ವೇಳೆ ಹೊರಗಡೆ ಚಂದ್ರವಾಗಿ ಜೀವಿಸ್ಬೋದು, ಚಂದ್ರವಾದ ರೀತಿಯಲ್ಲಿ ಮಾತಾಡ್ಬೋದು, ಚಂದ್ರ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ಬೋದು, ಇವೆಲ್ಲ ಕಾರ್ಯಗಳು ಮಾಡ್ತೇವೆ. ಆದರೆ ನಮ್ಮ ಮನೆಯ ಒಳಗಡೆ ಇರುವಂತಹ ವಿಷಯಗಳು ಯಾವ ಯಾವ ವಿಷಯದಲ್ಲಿ ನಾವಿದ್ದೇವೆ, ಯಾವ ಆತ್ಮಿಕ ಮಟ್ಟದಲ್ಲಿ ನಾವಿದ್ದೇವೆ ಎಂದು ನಾವು ಅದನ್ನು ಸ್ಪಷ್ಟವಾಗಿ ದೇವರ ಮುಂದೆಯೂ ಜನರ ಮುಂದೆಯೂ ಪ್ರಕಟ ಮಾಡುವಂಥವರು ಆಗಿರ್ತೇವೆ. ನಾನು ಈ ದಿನ ನಿಮಗೆ ಸುತ್ತುವೇದ ಪುಸ್ತಕದಿಂದ ಸುಮಾರು 7 ಮನೆಯ ಗುಣಾತಿಶಯಗಳನ್ನು ನಿಮಗೆ ತಿಳಿಸ್ತೇನೆ. ನಿಮಗೆ ಗೊತ್ತಿರುವಂಥದ್ದೇ ಇದು, ನೀನು ಹೊಸದೇನಲ್ಲವೇ ಇಲ್ಲ. ಸುಮಾರು 7 ಮನೆಗಳ ಕುರಿತಾಗಿ ಅದರ ಗುಣಾತಿಶಯಗಳನ್ನು ನಿಮಗೆ ನಾನು ತಿಳಿಸುವಂಥವನು ಆಗಿದ್ದೇನೆ. ಮೊದಲನೇ ಮನೆ ನೋಹನ ಮನೆ. ನೋಹನ ಮನೆ ಅಂತ ಹೇಳುವಾಗ ಅದು ನಮಗೆ ಗೊತ್ತು. ದೇವರು ನೋಹನೆಂಬುವಂಥವನಿಗೆ, ಆ ನೀತಿವಂತನಾದ ಮನುಷ್ಯನಿಗೆ, ನೋಹನೇ ನೀನು ನನಗೆ ಒಂದು ನಾವೆಯನ್ನು ಕಟ್ಟಬೇಕು ಎಂದು ಆಜ್ಞೆ ಮಾಡ್ತಾನೆ. ಅದು ನೋಹನಿಗೆ ಮಾತ್ರ ಹೇಳಿರುವಂತಹದ್ದೇ ಹೊರತು ಬೇರೆ ಯಾರಿಗೂ ಸಹ ಅದನ್ನು ಹೇಳುವಂತಹದ್ದಲ್ಲ. ಆದರೆ ನೋಹನ ಮನೆಯವರು ಸುಮಾರು ಒಟ್ಟು ಎಲ್ಲರೂ ಸೇರಿ 8 ಜನಗಳು ಸೇರಿ ಆ ನಾವೆಯನ್ನು ಕಟ್ಟುವಂಥವರು ಆಗಿರ್ತಾರೆ.
ಆದ್ದರಿಂದ ಇಂದಿನವರೆಗೂ ಆ ಮನೆಗೆ ಒಂದು ಹೆಸರು ಉಂಟು. ಆ ಹೆಸರು ಯಾವುದು ಅಂತ ಹೇಳುವಾಗ, ದೇವರ ಕಾರ್ಯವನ್ನು ಮಾಡಿದ ಮನೆ ಅಥವಾ ದೇವರ ಕೆಲಸವನ್ನು ಮಾಡಿದ ಮನೆ. ದೇವರು ಆ ನೋಹನಿಗೆ ಮಾತ್ರ ಆ ವಿಷಯವನ್ನು ಹೇಳ್ತಾನೆ, ಆದರೆ ನೋಹನ ಮನೆಯವರೆಲ್ಲರೂ ಸೇರಿ ದೇವರ ಕಾರ್ಯವನ್ನು ಮಾಡಿದ್ದರಿಂದ ಆ ಮನೆಗೆ ದೇವರ ಕಾರ್ಯವನ್ನು ಮಾಡಿದ ಮನೆ ಎನ್ನುವಂತಹ ಹೆಸರು ಅಲ್ಲಿಗೆ ಬಂತು. ನಂಬರ್ ಟೂ, ಎರಡನೇದಾಗಿ ಅಬ್ರಹಾಮನ ಮನೆ. ಅಬ್ರಹಾಮನಿಗೆ ನಿಜವಾಗಿಯೂ ಸಹ ನಾವು ವಾಕ್ಯದಲ್ಲಿ ಓದುವ ಪ್ರಕಾರ ಯಾವ ಮನೆ ಇರಲಿಲ್ಲ, ಅಥವಾ ಮತ್ತೊಂದು ಮಾತಿನಲ್ಲಿ ಯಾವ ಕಟ್ಟಡಗಳು ಇರಲಿಲ್ಲ. ಆತನು ಈ ಲೋಕದಲ್ಲಿ ಜೀವಿಸುವ ಪರ್ಯಂತರ ಆತನು ಗುಡಾರದಲ್ಲಿ ಅಥವಾ ಡೇರೆಗಳಲ್ಲಿ ಆತನು ಜೀವಿಸಿದನು ಎಂದು ನಾವು ನೋಡ್ತೇವೆ. ಯಾಕೆ ಆತನು ಹಾಗೆ ಜೀವಿಸಿದನು ಎಂದು ಹೇಳುವಾಗ, ಆತನು ಪರಲೋಕದಲ್ಲಿರುವಂತ ಶಾಶ್ವತವಾದ ಪಟ್ಟಣದ ಮೇಲೆ ಆತನು ತನ್ನ ಕಣ್ಣನ್ನು ಇರಿಸಿದ್ದನು. ಇಬ್ರಿಯರ ಗ್ರಂಥಗಳ ಪುಸ್ತಕ 11:9 ಆ ಮಾತನ್ನು ನಾವು ಓದ್ತೇವೆ. ಆತನು ಡೇರೆಗಳಲ್ಲಿ ವಾಸ ಮಾಡಿದಾಗ್ಯೂ ಸಹ ಆತನ ಕಣ್ಣುಗಳು ಪರಲೋಕದ ನಿವಾಸದ ಕಡೆ, ಅಲ್ಲಿ ಇರುವಂತಹ ಶಾಶ್ವತವಾದ ಕಟ್ಟಡದ ಕಡೆಗೆ ಆತನ ಯೋಚನೆ, ಆತನ ಚಿಂತನೆ ಎಲ್ಲವೂ ಇತ್ತು. ಆದರೆ ಈ ಲೋಕದಲ್ಲಿ ಆತನು ತಾತ್ಕಾಲಿಕವಾದ ಗುಡಾರದಲ್ಲಿ ಆತನು ವಾಸ ಮಾಡ್ತಾನೆ. ಹಾಗಾದರೆ ಆ ಗುಡಾರಕ್ಕೆ ಒಂದು ಹೆಸರು ಏನು ಅಂತ ಹೇಳುವಾಗ, ಅದಕ್ಕೆ ಇರುವಂತಹ ಒಂದು ಹೆಸರು ಪ್ರವಾಸದ ಮನೆ. ಪ್ರವಾಸಿಗನಾಗಿ ಪ್ರವಾಸದ ಮನೆಯಲ್ಲಿ ಆತನು ಜೀವಿಸುವಂತವನು ಆಗಿರ್ತಾನೆ. ಆ ಮನೆಗೆ ಪ್ರವಾಸದ ಮನೆ ಎನ್ನುವಂತಹ ಹೆಸರು ಸಿಗ್ತದೆ. ಮೂರನೇದಾಗಿ ಯಹೋಶವನ ಮನೆ. ಇದು ನಮ್ಮೆಲ್ಲರಿಗೆ ಗೊತ್ತು, ಯಹೋಶವನ ಮನೆ ಅಂತ ಹೇಳುವಾಗಲೇ ಅದರಲ್ಲಿರುವಂತಹ ವಿಶೇಷ. ಯಹೋಶವನೇ ಹೇಳ್ತಾನೆ, ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸಿದವು. ಸ್ವಲ್ಪ ಅದನ್ನು ನೋಡಿ, ನಾನು ನನ್ನ ಮನೆಯವರು ಅಂದ್ರೆ ನಾನು ಈ ವಾಸ ಮಾಡುವಂತಹ ಈ ಕಟ್ಟಡ ಆರಾಧನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೆ, ಅದು ಅದರ ಅರ್ಥ ಅಲ್ಲ. ನಾನು ನನ್ನ ಮನೆಯವರು ಅಂದ್ರೆ ಈ ಕಟ್ಟಡದಲ್ಲಿ ವಾಸ ಮಾಡುವಂತ ನನ್ನ ಮನೆಯವರು. ನಮ್ಮ ಕಾರ್ಯ, ನಮ್ಮ ಗುಣಾತಿಶಯ, ನಮ್ಮ ವಿಧಾನಗಳು ಯಾವುದು ಅಂತ ಹೇಳುವಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನನ್ನು ಆರಾಧಿಸುವಂತದ್ದು. ಆದ್ದರಿಂದಲೇ ಆ ಮನೆಗೆ ಒಂದು ಹೆಸರು ಬರ್ತದೆ, ಕರ್ತನನ್ನು ಆರಾಧಿಸಿದ ಮನೆ ಎನ್ನುವಂತಹ ಹೆಸರು ಅದಕ್ಕೆ ಬರ್ತದೆ. ಸುಮಾರು ಮೂರು ಮನೆಯನ್ನು ನೋಡಿದೆವು. ಈಗ ನಾಲ್ಕನೇ ಮನೆಯನ್ನು ನಾವು ನೋಡ್ತೇವೆ. ಈ ನಾಲ್ಕನೇ ಮನೆ ಎಂಥ ಮನೆ ಅಂತ ಹೇಳುವಾಗ, ಎಲಿ ಆತನ ಮನೆ. ಇವನು ಒಬ್ಬ ದೇವರ ಸೇವಕ, ದೇವರ ಕಾರ್ಯಗಳನ್ನು ಮಾಡಿದಂಥವನ ಮನೆ. ಆದರೆ ಆತನ ಮಕ್ಕಳು ಅವರು ದೇವರ ಕಾರ್ಯಗಳಿಗೆ, ದೇವರ ಯಜ್ಞಗಳಿಗೆ ತದ್ವಿರುದ್ಧವಾಗಿ ನಡ್ಕೊಂಡರು. ಅವರು ದೇವರಿಗೆ ಅಪರಾಧಗಳನ್ನು ಮಾಡಿದರು. ಯಜ್ಞ ಅರ್ಪಿಸುವ ಸಮಯದಲ್ಲಿ ಆ ಯಜ್ಞದ ಕಾರ್ಯಗಳನ್ನು ಮಧ್ಯ ಪ್ರವೇಶಿಸಿ ಅವರು ಅನೇಕ ತಪ್ಪುಗಳನ್ನು ಅವರು ಮಾಡಿದರು ಎಂದು ದೇವರ ವಾಕ್ಯದಲ್ಲಿ ಓದ್ತಾರೆ. ಅದಕ್ಕಾಗಿ ದೇವರು ಆ ಮನೆಯನ್ನು ಶಪಿಸ್ತಾರೆ. ಆ ಮನೆಗೆ ಇರುವಂತಹ ಹೆಸರು ಯಾವುದು ಅಂತ ಹೇಳುವಾಗ, ಅಪರಾಧದ ಮನೆ. ನಾವು ದೇವರ ಮಕ್ಕಳು, ನಮ್ಮ ಮಕ್ಕಳು ಏನಾದರೂ ತಪ್ಪುಗಳನ್ನು ಮಾಡುವಾಗ ಅದು ದೇವರು ಅದಕ್ಕೆ ಶಾಪ ಕೊಡ್ತಾನೆ. ನಮ್ಮ ಮಕ್ಕಳು ತಪ್ಪಾದ ರೀತಿಯಲ್ಲಿ ವರ್ತನೆ ಮಾಡುವಾಗ ದೇವರ ಶಾಪ ಮನೆಗೆ ಬರ್ತದೆ. ಎಲಿಯ ಮಕ್ಕಳು ಅವರು ತದ್ವಿರುದ್ಧವಾದ ಕಾರ್ಯಗಳನ್ನು ಮಾಡಿದಾಗ ದೇವರ ಶಾಪ. ಆ ಶಾಪ ಎಂಥದ್ದು ಅಂತ ಹೇಳುವಾಗ, ಅವರ ಅಪರಾಧಗಳ ಮುಖಾಂತರ ನಾನು ಅವರನ್ನು ಶಪಿಸ್ತೇನೆ. ಅದಕ್ಕೆ ಆ ಮನೆಗೆ ಹೆಸರು ಅಪರಾಧದ ಮನೆ. ಐದನೇದಾಗಿ ಯೋಬನ ಮನೆ. ನಿಮ್ಮೆಲ್ಲರಿಗೂ ಗೊತ್ತು, ಯೋಬನ ಮನೆ ಅಂತ ಹೇಳುವಾಗ ಅದನ್ನು ಶೋಧನೆಯ ಮನೆ ಎಂದು ಕರೆಯುತ್ತಾರೆ. ಭಯಂಕರವಾದ ಶೋಧನೆ. ನಾನು ಎಣಿಸ್ತೇನೆ, ಸತ್ಯವೇದ ಪುಸ್ತಕದಲ್ಲಿ ಯಾರೂ ಸಹ ಅಷ್ಟೊಂದು ಶೋಧನೆಗಳನ್ನು ಅನುಭವಿಸಿದ್ರು. ಆದರೆ ಯೋಬನು ತನ್ನ ನಂಬಿಕೆಯಿಂದ ಆ ಶೋಧನೆಗಳನ್ನು ಅನುಭವಿಸಿದ್ರು. ಆದ್ದರಿಂದಲೇ ಆ ಮನೆಗೆ ಶೋಧನೆಯ ಮನೆ ಎನ್ನುವಂಥ ಹೆಸರು ಆ ಮನೆಗೆ ಸಿಕ್ಕಿತು. ಆರನೇದಾಗಿ ಅಪೊಸ್ತಲ ಕೃತ್ಯದಲ್ಲಿ ಒಂದು ಕುಟುಂಬವನ್ನು ನಾವು ನೋಡ್ತೇವೆ. ಅವರು ಅನನೀಯನು ಮತ್ತು ಸಫೈರಳು. ಅನನೀಯನು ಸಫೈರಳು ಇವರು ದೇವರನ್ನು ಹಿಂಬಾಲಿಸುತ್ತೇನೆ ಅಂತ ಹೇಳಿದವರು, ದೇವರಿಗೆ ಎಲ್ಲವನ್ನೂ ಕೊಡ್ತೇವೆ ಅಂತ ಹೇಳಿದವರು,
ಅವರು ಒಂದು ಭೂಮಿಯನ್ನು ತೆಗೆದುಕೊಂಡು ಅದನ್ನು ಮಾರಿದ ಹಣವನ್ನು ಪರಿಪೂರ್ಣವಾಗಿ ನಾವು ದೇವರಿಗೆ ಕೊಡ್ತೇವೆ ಅಂತ ಹೇಳಿದವರು ಮಾರಿ ಆದ ಮೇಲೆ ಅವರು ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಸ್ವಲ್ಪ ಭಾಗವನ್ನು ತೆಗೆದಿಟ್ಟು ಸ್ವಲ್ಪ ಭಾಗವನ್ನು ಮಾತ್ರ ದೇವರಿಗೆ ಅರ್ಪಿಸುತ್ತಾರೆ. ಈಗ ಪೇತ್ರನು ಕೇಳ್ತಾನೆ, ಇದನ್ನು ಇಷ್ಟಕ್ಕೆ ಮಾರಿದರ ಅಂತ ಕೇಳುವಾಗ ಅವರು ದೇವರ ಆತ್ಮನಿಗೆ ವಿರುದ್ಧವಾಗಿ ಪಾಪ ಮಾಡಿ ಇಷ್ಟಕ್ಕೇ ನಾವು ಮಾರಿದೆವು ಎಂದು ಹೇಳಿದಾವಾಗ ದೇವರ ಶಾಪ ಅವರ ಮೇಲೆ ಬರ್ತದೆ. ಅವರಿಬ್ಬರು ಅಲ್ಲೇ ಸತ್ತು ಹೋಗ್ತಾರೆ. ಆ ಮನೆಗೆ ಒಂದು ಹೆಸರು ಏನು ಅಂತ ಹೇಳುವಾಗ ಮೋಸದ ಮನೆ. ಮೋಸದ ಮನೆ, ದೇವರಿಗೆ ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ರು, ಆದರೆ ದೇವರಿಗೆ ಅವರು ಕೊಡಲಿಲ್ಲ, ದೇವರಿಗೆ ಮೋಸ ಮಾಡಿದರು. ಇದರಿಂದ ಅವರು ಮರಣವನ್ನು ಅನುಭವಿಸಿದರು. ಆದ್ದರಿಂದ ಆ ಮನೆಗೆ ಮೋಸದ ಮನೆ ಎನ್ನುವಂಥ ಒಂದು ಹೆಸರು ಅದಕ್ಕೆ ಬಂತು. ಏಳನೇದಾಗಿ, ಕಡೆಯದಾಗಿ, ಏಳನೇದಾಗಿ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲನ್ ಎಂಬುವಂಥ ಒಬ್ಬ ಅನ್ಯ ಮನುಷ್ಯನನ್ನು ನಾವು ನೋಡ್ತೇವೆ. ಇಟ್ ವಾಸ್ ಅ ಜೆಂಟೈಲ್, ಅವನು ಒಬ್ಬ ಅನ್ಯ ಮನುಷ್ಯ. ಆದರೆ ಅವನಲ್ಲಿರುವಂತಹ ದೇವರ ಭಕ್ತಿ ಎಂತಾದ್ದು ಅಂತ ಹೇಳುವಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ, ಉಪವಾಸ ಮಾಡ್ತಾ ಇದ್ದ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದ. ಅವನ ಕಾರ್ಯಗಳನ್ನು ನೋಡಿ ಒಬ್ಬ ದೇವದೂತನು ಅವನ ಮನೆಗೆ ಇಳಿದು ಬರುವುದನ್ನು ನಾವು ನೋಡ್ತೇವೆ. ಎಂಥ ರೀತಿಯ ಭಕ್ತಿ ಅಂತ ಹೇಳುವಾಗ ಅವನು ಅಷ್ಟೊಂದು ಭಕ್ತಿಯಿಂದ ಆತನನ್ನು ದೇವರನ್ನು ಕೊಂಡಾಡ್ತಾ ಇದ್ದನು, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದನು. ಆ ಮನೆಗೆ, ಕುರ್ಲೇನ ಮನೆಗೆ ಇರುವಂತಹ ಹೆಸರು ಪ್ರಾರ್ಥನೆಯ ಮನೆ, ಪ್ರಾರ್ಥನೆಯ ಮನೆ. ಇದೆಲ್ಲವೂ ಸಹ ನಮ್ಮ ಮನಸ್ಸಿನ ಸಿದ್ಧತೆಗಾಗಿ. ಈ ವಿಷಯಗಳನ್ನು ಸುಮಾರು 7 ಮನೆಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಈಗ ಅದೇ ವಿಷಯವನ್ನು ನಾವು ನಮ್ಮ ಹೃದಯದಲ್ಲಿ ತಗೊಳ್ಳೋಣ. ನಮ್ಮ ಮನೆ ಹೇಗಿದೆ? ನಮ್ಮ ಮನೆ ಯಾವ ಮಟ್ಟದಲ್ಲಿದೆ? ನಮ್ಮ ಮನೆಯಲ್ಲಿರುವಂತಹ ವಿಷಯಗಳು ಯಾವುದು? ನಮ್ಮ ಮನೆಯಲ್ಲಿ ಇರಬಾರದ ವಿಷಯಗಳು ಯಾವುದು? ನಮ್ಮ ಮನೆಯಲ್ಲಿ ಇರಬೇಕಾದ ವಿಷಯಗಳು ಯಾವುದು? ಹೀಗೆ ಅನೇಕ ಪ್ರಶ್ನೆಗಳು ಇಲ್ಲಿ ಕಂಡಂತ, ಮೇಲೆ ಕಂಡಂತ 7 ಮನೆಗಳ ಉದಾಹರಣೆಗಳನ್ನು ನೋಡಿದ ನಂತರ ನಮಗೆ ಒಂದು ಆಲೋಚನೆ ಬರ್ತದೆ. ನಮ್ಮ ಮನೆ ಹೀಗೇ ಇರಬೇಕು. ನೋಡ್ರಿ, ದೇವರು ನಮ್ಮೆಲ್ಲರಿಗೂ ಒಂದು ಮನೆಯನ್ನು ಕೊಟ್ಟಿದ್ದಾರೆ. ಅದು ಬಾಡಿಗೆ ಇರಬಹುದು, ಸ್ವಂತ ಇರಬಹುದು, ಒಳ್ಳೆ ಮನೆ ಇರಬಹುದು, ಚಿಕ್ಕ ಮನೆ ಇರಬಹುದು, ಯಾವುದೇ ಇರಲಿ, ದೇವರ ಕೃಪೆ. ದೇವರು ಕೃಪೆ ಮಾಡಿ ನಮಗೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ. ಈ ಕೃಪೆ ಮಾಡಿ ಕೊಟ್ಟಂತ ಮನೆಯನ್ನು ಆತನು ಕೊಡುವಾಗ ಒಂದು ನಿಬಂಧನೆ ಉಂಟು. ಒಂದು ನಿಬಂಧನೆ, ಯಾವಾಗಲೂ ಒಂದು ನಿಬಂಧನೆಯೊಂದಿಗೆ ಆತನು ನಮಗೆ ಕಾರ್ಯಗಳನ್ನು ಮಾಡ್ತಾರೆ. ನಾವು ರಕ್ಷಣೆ ಹೊಂದಿದ ತಕ್ಷಣ ಒಂದು ಚೌಕಟ್ಟು, ಒಂದು ವೃತ್ತಿ ಜೀವಿತಕ್ಕೆ ಬಂದರೆ ಅಲ್ಲಿ ಆತ್ಮಿಕ ಚೌಕಟ್ಟು, ಒಂದು ದಾಂಪತ್ಯ ಜೀವಿತಕ್ಕೆ ಹೋದರೆ ಒಂದು ಚೌಕಟ್ಟು. ಅದೇ ರೀತಿಯಲ್ಲಿ ಒಂದು ಮನೆಯನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಹೇಳುವಾಗ ದೇವ ಜನರು ಅಲ್ಲಿ ವಾಸ ಮಾಡಬೇಕಾದ್ರೆ ಒಂದು ಚೌಕಟ್ಟು, ದೇವರ ಚೌಕಟ್ಟು, ದೇವರ ಆಜ್ಞೆಗಳ ಚೌಕಟ್ಟು. ಈ ಮನೆಯೊಳಗೆ ನೀವು ಹೀಗೇ ವಾಸ ಮಾಡಬೇಕು, ಹೀಗೇ ನೀವು ನಡ್ಕೊಳ್ಳಬೇಕು, ಬೇರೆ ರೀತಿಯಲ್ಲಿ ನೀವು ನಡ್ಕೊಳ್ಳಬಾರದು, ಅದು ತಪ್ಪಾಗ್ತದೆ, ಅದು ಪಾಪವಾಗ್ತದೆ ಎಂದು ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಒಂದು ಚೌಕಟ್ಟನ್ನು ಕೊಟ್ಟಿದ್ದಾನೆ. ಈಗಿನ ಅಂಥ ಚೌಕಟ್ಟಿನಲ್ಲಿ ಕೆಲವು ಚೌಕಟ್ಟು, ಒಂದು 4 ಚೌಕಟ್ಟು ಅಥವಾ 4 ಆಜ್ಞೆಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ದೇವರು ನಮ್ಮ ಮನೆಗೆ ಸಾಮಾನ್ಯವಾಗಿ ಯಾವ ಆಜ್ಞೆಗಳನ್ನು ಕೊಟ್ಟಿದ್ದಾನೆ? ಮೊದಲನೇ ಆಜ್ಞೆ, ಮೊದಲನೇ ಚೌಕಟ್ಟು ಯಾವುದು ಅಂತ ಹೇಳುವಾಗ, ನಿಮ್ಮ ಮನೆ ಶುಚಿಯಾಗಿರಬೇಕು. ಒಂದು ವೇಳೆ ನಾನು ಹೇಳ್ಕೊಳ್ಬೇಕಾದ್ರೆ ನಮ್ಮ ಮನೆ ಅದೇನಾಗಿರ್ಬೇಕಂತೆ, ಶುಚಿಯಾಗಿರಬೇಕು. ಇಟ್ ಮಸ್ಟ್ ಬಿ ಕ್ಲೀನ್. ಏನು ಇದರ ಅರ್ಥ? ಒಂದು ವೇಳೆ ಲೌಕಿಕವಾಗಿರಿ ನೋಡುವಾಗ ನಮ್ಮ ಮನೆಗಳನ್ನೆಲ್ಲ ನಾವು ಶುದ್ಧ ಮಾಡ್ಕೊಳ್ತೇವೆ. ಯಾರ ಮನೆಯಲ್ಲಿಯೂ ಸಹ ಒಂದು ಕೊಳಕನ್ನು ನಾವು ಇಷ್ಟಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಪ್ರತಿನಿತ್ಯವೂ ಅದನ್ನು ಶುಭ್ರ ಮಾಡಿ ಒಂದು ಕ್ಲೀನ್ ಅದನ್ನು ಮೇಂಟೈನ್ ಮಾಡ್ತೇವೆ. ಆದರೆ ಕರ್ತನು ಹೇಳುವಂತಹದ್ದು ಇದಕ್ಕಿಂತಲೂ ಹೆಚ್ಚಾಗಿ, ನೀವು ನಿಮ್ಮ ಮನೆಯನ್ನು ಶುದ್ಧವಾಗಿಡಬೇಕು ಅಂದರೆ, ಶುಚಿಯಾಗಿ ಇಡಬೇಕು ಆತ್ಮೀಕ ವಿಷಯಗಳಿಂದ. ಆತ್ಮೀಕ ವಿಷಯಗಳಿಂದ ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ಅಪರಿಶುದ್ಧತೆ ಇರುವುದಿಲ್ಲ. ಮನೆಗಳಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ, ಮನೆಗಳಲ್ಲಿ ತಪ್ಪಾದ ಮಾತುಗಳಿರ್ತದೆ, ಮನೆಗಳಲ್ಲಿ ತಪ್ಪಾದ ರೀತಿಯ ಕಾರ್ಯಗಳು ಇರ್ತದೆ, ಮನೆಗಳಲ್ಲಿ ತಪ್ಪಾದ ವಿಷಯಗಳಿರ್ತದೆ, ಮನೆಗಳಲ್ಲಿ ಗುಪ್ತವಾದ ದುಶ್ಚಟಗಳು ಇರ್ತದೆ, ಮನೆಗಳಲ್ಲಿ ತಪ್ಪಾದ ಒಂದು ನೋಟಗಳು ಇರ್ತದೆ, ಮನೆಯಲ್ಲಿ ತಪ್ಪಾದ ವ್ಯವಹಾರಗಳು ಇರ್ತದೆ. ಅದೆಲ್ಲ ಗುಪ್ತವಾಗಿ ನಮ್ಮ ಮನೆ ವಿತಿನ್ 4 ವಾಲ್ಸ್ ಅಂತ ಹೇಳ್ತೀವಿ, ಅದರೊಳಗೆ ಇರುವಂತಹದ್ದು.
ನಾವು ನೆನೆಸ್ತೇವೆ, ಬೇರೆಯವ್ರಿಗೆ ಇದು ಗೊತ್ತಾಗೋದಿಲ್ಲ. ಬೇರೆಯವ್ರಿಗೆ ನಾವು ಹೊರಗಿನ ರೀತಿಯಲ್ಲಿ ನಾವು ಬಹಳ ಚಂದವಾಗಿ ಕಾಣ್ತೇವೆ, ಪರಿಶುದ್ಧರನ್ನು ಕಾಣ್ತೇವೆ, ಒಳ್ಳೆ ವ್ಯಕ್ತಿಗಳನ್ನು ಕಾಣ್ತೇವೆ, ಒಳ್ಳೆ ಸೇವಕರನ್ನು ಕಾಣ್ತೇವೆ, ಒಳ್ಳೆ ಬೋಧಕರನ್ನು ಕಾಣ್ತೇವೆ, ಎಲ್ಲ ನೀಟ್. ಆದರೆ ದೇವರು ನೋಡುವಂತಹದ್ದು ನಮ್ಮ ಮನೆಯೊಳಗೆ, ಹೌ ವಿ ಲಿವ್, ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಯಾವ ಆತ್ಮಿಕ ಮಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಮನೆಯ ಸ್ಥಿತಿಗತಿಗಳು ಏನು, ನಮ್ಮ ಮನೆಯಲ್ಲಿರುವಂತಹ ಆತ್ಮಿಕ ವಿಷಯಗಳು ಯಾವುದು, ನಮ್ಮ ಮನೆಯಲ್ಲಿರುವಂತಹ ದುರಾತ್ಮನ ಸೈತಾನ ಕಾರ್ಯಗಳು ಯಾವುದು, ಇದರ ಬಗ್ಗೆ ದೇವರು ಈ ಸೊಪ್ಪಟ್ಟಿಕೊಂಡು ಆತನು ಬಹಳ ಎಚ್ಚರಿಕೆಯಿಂದ ಅದನ್ನು ನೋಡುವಂತವನು ಆಗಿರ್ತಾನೆ. ಆದ್ದರಿಂದ ಯಾವ ದುಷ್ಟ ವಿಷಯಗಳು, ಯಾವ ಕೆಟ್ಟ ವಿಷಯಗಳು, ಯಾವ ಕೆಟ್ಟವಾದ ನಡಾವಳಿಗಳು, ಯಾವ ಕೆಟ್ಟವಾದ ವಿಷಯಗಳು ನಮ್ಮ ಮನೆಯಲ್ಲಿ ಇಲ್ಲದ ಹಾಗೆ, ನಮ್ಮ ಮನೆಯಲ್ಲಿ ಇಲ್ಲದ ಹಾಗೆ ನಮ್ಮ ಮನೆಯನ್ನು ಶುಚಿ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಒಂದು ವಚನ ನಿಮಗೆ ತಪ್ಪಿಸಿ, ನೀವೆಲ್ಲರೂ ಈ ವಚನವನ್ನು ತೆರೆಯಲೇಬೇಕು. ಬುಕ್ ಆಫ್ ಡ್ಯೂಟರೋನಮಿ, ಧರ್ಮೋಪದೇಶ ಕಾಂಡಗಳ ಪುಸ್ತಕ ತೆಗೆದುಕೊಳ್ಳಿ. ಧರ್ಮೋಪದೇಶ ಕಾಂಡಗಳ ಪುಸ್ತಕ ಚಾಪ್ಟರ್ 23, 23ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡಗಳ ಪುಸ್ತಕ 23ನೇ ಅಧ್ಯಾಯ ವಚನ 14, ವರ್ಸ್ 14. ನಾನು ನಿಮಗೆ ಓದ್ತೇನೆ. ಧರ್ಮೋಪದೇಶ ಕಾಂಡಗಳ ಪುಸ್ತಕ 23ನೇ ಅಧ್ಯಾಯ ವಚನ 14. ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ, ಶತ್ರುಗಳನ್ನು ನಿಮ್ಮ ಕೈ ಮಾಡುವುದಕ್ಕೂ, ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಆದುದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು. ಈ ವಚನವನ್ನು ಬಹಳ ಚಂದವಾಗಿ ದೇವರು ಮೋಶೆಯ ಮುಖಾಂತರವಾಗಿ ದೇವ ಜನರಿಗೆ ಸ್ಪಷ್ಟವಾಗಿ ಬರೆಸಿದ್ದಾನೆ. ನಮ್ಮ ದೇವರು ನಮ್ಮ ಮನೆಗೆ ಬರ್ತಾನೆ, ನಮ್ಮ ಪಾಳೆಯದೊಳಗೆ ಬರ್ತಾನೆ. ಯಾಕೆ ಬರ್ತಾನೆ ಅಂತ ಹೇಳುವಾಗ, ಶತ್ರುಗಳಿಂದ ನಮ್ಮನ್ನು ಕಾಪಾಡುವುದಕ್ಕೂ, ಹಾಗೂ ನಮ್ಮ ವೈರಿಗಳನ್ನು ನಮ್ಮ ಕೈ ವಶ ಮಾಡುವುದಕ್ಕೂ ಆತನು ನಮ್ಮ ಮನೆಯೊಳಗೆ ಬರ್ತಾನೆ. ಆತನು ನಮ್ಮ ಮನೆಯೊಳಗೆ ಬರುವಾಗ ಆತನು ನಮ್ಮ ಮನೆಯಲ್ಲಿ ಎಲ್ಲ ಭಾಗಗಳಿಗೂ ಆತನು ಸಂಚಾರ ಮಾಡ್ತಾನೆ. ಪ್ರತಿಯೊಂದು ಕೋಣೆ, ಪ್ರತಿಯೊಂದು ಬೀರೋ, ಪ್ರತಿಯೊಂದು ಸಂಗತಿ, ಅದೆಲ್ಲದಕ್ಕೂ ಆತನಿಗೆ ಪ್ರವೇಶ ಉಂಟು. ಆತನು ಪ್ರವೇಶ ಮಾಡ್ತಾನೆ. ಯಾವುದು ಸಹ ಆತನಿಗೆ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತನು ಪ್ರತಿಯೊಂದು ಕೋಣೆಯಲ್ಲಿಯೋ, ಪ್ರತಿಯೊಂದು ಸ್ಥಳದಲ್ಲಿಯೋ, ಪ್ರತಿಯೊಂದು ರೀತಿಯಲ್ಲಿಯೋ ಆತನು ಸಂಚಾರ ಮಾಡಿ ಅಲ್ಲಿ ಏನಾದರೂ ಅಶುಚಿ ಇದ್ದರೆ, ಅಶುಚಿ ಬೇಡವಾದ್ದು, ಗುಪ್ತವಾಗಿರುವಂತಹದ್ದು, ಗೋಪ್ಯವಾಗಿರುವಂತಹದ್ದು, ಹೊಲಸಾಗಿರುವಂತಹದ್ದು, ಅಶ್ರೀಯವಾಗಿರುವಂತಹದ್ದು ಏನಾದರೂ ಇದ್ದರೆ ಆತನು ನಮ್ಮ ಪಾಳೆಯವನ್ನು ಬಿಟ್ಟು ಹೊರಟು. ಅಂದರೆ ಅದರ ಅರ್ಥ ದೇವರು ನಮ್ಮೊಂದಿಗೆ ಇಲ್ಲ. ನಾವು ದೇವರ ಹೆಸರನ್ನು ಹೇಳ್ಬೋದು, ಅರ್ಥವು ದೇವರು ನಮ್ಮೊಂದಿಗೆ ಕಾರ್ಯ ಮಾಡಲಿಕ್ಕೆ ಆತನು ಸಿದ್ಧನಿಲ್ಲ. ನಾವು ಪರಿಪೂರ್ಣವಾಗಿ ಬಿಡಲ್ಪಟ್ಟವರು ಆಗ್ತೇವೆ. ಕಾರಣ ಇಷ್ಟೇ, ನಮ್ಮಲ್ಲಿರುವಂತಹ ಶುಚಿ. ನಮ್ಮ ಮನೆಯನ್ನು ದೇವರು ನೋಡ್ತಾನೆ, ನಮ್ಮ ಮನೆಯೊಳಗೆ ದೇವರು ಸಂಚಾರ ಮಾಡ್ತಾನೆ, ನಮ್ಮ ಮನೆಯಲ್ಲಿ ದೇವರು ನಮ್ಮನ್ನು ಆ ಶತ್ರುಗಳಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಈಸ್ ರೆಡಿ ಟು ಡೂ ದಟ್. ಆತನು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಆದರೆ ನಮ್ಮಲ್ಲಿರುವಂತಹ ಅಶುಚಿಗಳೇ, ಬೇಡದ ವಿಚಾರಗಳೇ, ಅದು ನಮ್ಮನ್ನು ಏನ್ ಮಾಡ್ತದೆ ಹೇಳುವಾಗ ನಮ್ಮನ್ನು ಆತನಿಂದ ದೂರ ಮಾಡುವಂತಹದ್ದಾಗಿದೆ. ಇದನ್ನು ದೇವರ ಮಕ್ಕಳು ವಿಶೇಷವಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳೋಣ. ನಾವು ಇದನ್ನು ಮಾಡಿದ ಹಾಗೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಅಶುಚಿಗಳು, ನಮ್ಗೆ ಗೊತ್ತು ಯಾವುದು ಶುದ್ಧವಾಗಿದೆ, ಯಾವುದು ಅಶುಚಿಯಾಗಿದೆ, ಯಾವುದು ದೇವರಿಗೆ ಇಷ್ಟವಾಗಿದೆ, ಯಾವುದು ದೇವರಿಗೆ ಇಷ್ಟವಿಲ್ಲ, ಯಾವ ವಿಷಯಗಳು ದೇವರು ನೋಡ್ಲಿಕ್ಕೆ ಇಷ್ಟ ಇಲ್ಲ, ಯಾವ ವಿಷಯಗಳನ್ನು ದೇವರು ನೋಡ್ಲಿಕ್ಕೆ ಇಷ್ಟಪಡ್ತಾನೆ, ಇವೆಲ್ಲವೂ ನಮಗೆ ಗೊತ್ತಾಗಿತ್ತು. ಯಾರು ಅದನ್ನು ನಮಗೆ ಹೇಳಬೇಕಾಗಿಲ್ಲ. ಆದರೆ ಕರ್ತನು ನಮ್ಮಿಂದ ಆತನು ದೂರವಾಗದ ಹಾಗೆ ನಮ್ಮ ಮನೆ ಯಾವಾಗಲೂ ಶುಚಿಯಾಗಿ ಶುಚಿಯಾಗಿ ಶುಚಿಯಾಗಿ, ಕೀಪ್ ಅವರ್ ಹೌಸ್ ಕ್ಲೀನ್. ನಮ್ಮ ಮನೆ ಶುದ್ಧವಾಗಿರಬೇಕು. ಅದು ವಿಶೇಷವಾದ ಕಾರ್ಯ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಅಖಾನ್ ಎಂಬುವಂಥವನು ಇಸ್ರಾಯೇಲರ ಒಬ್ಬ ಸೋಲ್ಜರ್, ಒಬ್ಬ ಸೈನಿಕ ಅಷ್ಟೇ. ದೇವರ ಆಜ್ಞೆ ಸ್ಪಷ್ಟವಾಗುಂಟು, ನೀವು ಆ ದೇಶದ ಮೇಲೆ ಯುದ್ಧ ಮಾಡುವಾಗ ಅಲ್ಲಿ ಸಿಗುವಂಥ ಯಾವುದೇ ಬೆಲೆ ಬಾಳುವ ವಸ್ತು ಇರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಅದನ್ನು ನೀವೇನು ಮಾಡಬೇಕಂತೆ, ಸುಟ್ಟು ಬುದಿ ಮಾಡಬೇಕು ಅಷ್ಟೇ. ಯಾವುದನ್ನು ತಗೊಂಡು ಬರಬಾರ್ದು. ಅದು ದೇವರ ಒಂದು ನಿಯಮ, ದೇವರ ಒಂದು ಆಜ್ಞೆ. ಆದರೆ
ಈತನು ಯುದ್ಧ ಮಾಡುವಾಗ ಅಲ್ಲಿ ಬೆಲೆ ಬಾಳುವಂತಹ ವಸ್ತ್ರ, ಶಿನಾರಿನ ವಸ್ತ್ರ ಹಾಗೂ ಅಲ್ಲಿ ಇರುವಂತಹ ಬಂಗಾರ, ಅಲ್ಲಿ ಇರುವಂತಹ ಬೆಳ್ಳಿ ಇವೆಲ್ಲವೂ ಬಹಳ ಬೆಲೆ ಬಾಳುವುದೇ ಎಂದು ಸ್ವಲ್ಪ ಭಾಗವನ್ನು ತಗೊಂಡು ತನ್ನ ಗುಡಾರಕ್ಕೆ ಬಂದು ಗುಡಾರದ ಮಧ್ಯಭಾಗದಲ್ಲಿ ಆಗದು ಅದನ್ನು ಅದರೊಳಗೆ ಹೂತಿಟ್ಟು ಯಾರಿಗೂ ತಿಳಿಯದ ಹಾಗೆ ಅವನಿರ್ತಾನೆ. ಈ ಗುಡಾರದ ಮಧ್ಯದಲ್ಲಿ ಏನಿದೆ? ಪಾಪ ಇದೆ. ದೇವರ ಆಜ್ಞೆಗಳಿಗೆ ವಿರುದ್ಧವಾದ ಸಂಗತಿಗಳು ಆ ಗುಡಾರದ ಮಧ್ಯದಲ್ಲಿದೆ. ಈಗ ಇಸ್ರಾಯೇಲರು ಮುಂದಿನ ಯುದ್ಧಕ್ಕೆ ಹೋದಾಗ ಅವರು ಸೋತು ಹೋಗ್ತಾರೆ. ನಂತರ ಕಾರಣ ಕೇಳ್ತಾರೆ, ಯಾಕೆ ನಾವು ಸೋತು ಹೋಗಿದ್ದೇವೆ ಅಂತ ಹೇಳುವಾಗ ನಮ್ಮಲ್ಲಿರುವಂತಹ ಪಾಪ, ನಮ್ಮಲ್ಲಿರುವಂತಹ ತಪ್ಪುಗಳು. ಅದಕ್ಕೆ ಚೀಟು ಹಾಕಿದಾಗ ಇವರ ಕುಲ, ಅದಕ್ಕೆ ಚೀಟುವಾಗ ಇವನೇ. ಅವನನ್ನು ಕೇಳುವಾಗ ಅವನು ನಾನು ಇಲ್ಲಿ ಅದನ್ನು ಹುದುಕಿದ್ದೇನೆ ಅಂತ ಹೇಳುವಾಗ ಆತನನ್ನು ತೆಗೆದುಕೊಂಡು ಹೋಗಿ ಕೊಲ್ಲುವ ಮಟ್ಟಿಗೂ ಅದು ನಡೆದು ಹೋಗ. ದೇವರ ಮಕ್ಕಳು ಇದನ್ನು ನಮ್ಮ ಮನೆಗೆ ಹೋಲಿಸ್ಕೊಂಡ್ರೆ, ನಮ್ಮ ಮನೆಯಲ್ಲಿ ಹೋಲಿಸಿದ್ದಾರೆ, ನಮ್ಮ ಮನೆಯಲ್ಲಿ ಪಾಪಗಳನ್ನು ಹುದುಕಿಸಿಟ್ಟಿದ್ದಾರೆ. ಅಯ್ಯೋ, ನಮ್ಮ ಮನೆಯಲ್ಲಿ ಪಾಪ ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ತಿಳಿಯುವುದಿಲ್ಲ, ಅದನ್ನು ನಮ್ಮ ಮಧ್ಯದಲ್ಲಿ ಇಟ್ಕೊಂಡಿದ್ದೇವೆ. ಇದರಿಂದ ನಾವು ಹೊರಗಡೆ ಒಳ್ಳೆಯವರಾಗಿ ಕಾಣ್ತಾ ಇದ್ದೇವೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಆದರೆ ನಮ್ಮ ಮನೆಯಲ್ಲಿ ಇದಿದೆ ಅಂತ ಹೇಳುವಾಗ ನಾವೇನಾಗ್ತೇವೆ? ಸೋಲಿನಿಂದ ಸೋಲಿಗೆ, ಸೋಲಿನಿಂದ ಸೋಲಿಗೆ ನಾವು ಹೋಗುವಂತಹ ಸ್ಥಿತಿಗತಿಗಳು ಬರ್ತವೆ. ಆದ್ರಿಂದ ದೇವರ ಮಕ್ಕಳು, ಮೊದಲನೇ ಅಂಶ ಇಟ್ ಈಸ್ ಸೋ ಇಂಪಾರ್ಟೆಂಟ್, ನಿಮ್ಮ ಮನೆ ಶುಚಿಯಾಗಿರಬೇಕು. ನಂಬರ್ 2, ಎರಡನೇದಾಗಿ ನಮ್ಮ ಮನೆ ಅದು ಬೆಳಕಾಗಿರಬೇಕು. ನಮ್ಮ ಮನೆ ಎಂಥದ್ದಾಗಿರಬೇಕು ಅಂತ ದೇವರು ಇಷ್ಟಪಡ್ತಾನೆ ಅಂತ ಹೇಳುವಾಗ ಅದು ಬೆಳಕಿನ ಮನೆಯಾಗಿರಬೇಕು. ದೇವರ ಜನರನ್ನು ಯೇಸು ಸ್ವಾಮಿ ಹೀಗೆ ಕರೀತಾನೆ, ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ಪ್ರತಿಯೊಬ್ಬರು ಬೆಳಕಾಗಿರಬೇಕು. ಭಕ್ತನಾದ ಪೌಲನು ನಾವು ಫಿಲಿಪ್ಪಿಯರ ಪುಸ್ತಕದಲ್ಲಿ ಓದುವಾಗ, ನೀವು ಹೊಳೆಯುವ ಜ್ಯೋತಿರ್ಮಂಡಲದ ಹಾಗೆ ಹೊಳೆಯುವಂಥವರು ಆಗಿದ್ದೀರಿ. ಇದೇ ಕರ್ತನೂ ಅಪೇಕ್ಷಿಸುವಂಥವನು, ಪೌಲನು ಬರೆಯುವಂಥವನು ಆಗಿದ್ದಾನೆ. ಆದ್ರಿಂದ ನಾವು ಬೆಳಕಾಗಿ ಜೀವಿಸಬೇಕು, ಬೆಳಕಾಗಿ ಜೀವಿಸಬೇಕು. ಈ ಬೆಳಕಾಗಿ ಜೀವಿಸುವಂಥವರು ತಮ್ಮ ಮನೆಯಲ್ಲಿ ಜೀವಿಸುವಾಗ, ಒಂದು ಬೆಳಕಾಗಿ ಅವರು ಜೀವಿಸುವಂಥವರು ತಮ್ಮ ಮನೆಯಲ್ಲಿ ಜೀವಿಸುವಾಗ ಆ ಮನೆ ಹೇಗಿದೆ ಎನ್ನುವಂಥದ್ದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈಗ ನಾನು ನಮ್ಮ ಮನೆಯಲ್ಲಿ ಬೆಳಕಾಗಿದ್ದೇನೆ ಅಂತ ನೆನೆಸ್ಕೊಳ್ರಿ. ಆ ಬೆಳಕು ಎನ್ನುವಂಥದ್ದು ಆ ಮನೆಯಲ್ಲಿ ಇರುವಾಗ ಆ ಮನೆ ಪರಿಪೂರ್ಣವಾಗಿ ಬೆಳಕಾಗಿರ್ತದೆ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಇದನ್ನೇ ನಾವು ಓದ್ತೇವೆ. ಇದು ಒಂದು ಬೆಟ್ಟದ ಮೇಲೆ ಇಟ್ಟಂತ ಒಂದು ಮನೆ, ಅದು ಬೆಳಕಾಗಿರುವ ಹಾಗೆ. ಒಂದು ಬೆಟ್ಟದ ಮೇಲೆ ಒಂದು ಮನೆ, ವಿಶ್ವಾಸಿಗಳು ಅದರಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಬೆಳಕಾಗಿರ್ತದೆ. ಬೆಳಕಾಗಿರೋದು ಮಾತ್ರವಲ್ಲ, ಅದರಿಂದ ಅನೇಕರು ಆ ಬೆಳಕನ್ನು ಅವರು ನೋಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ರಿಂದ ಕರ್ತನು ನಮ್ಗೆ ಯಾವಾಗ್ಲೂ ಹೇಳುವಂತಹದ್ದು, ಯು ಮಸ್ಟ್ ಬಿ ಲೈಟ್. ನಾವು ಬೆಳಕಾಗಿರ್ಬೇಕು, ಬೆಳಕಾಗಿರ್ಬೇಕು, ನಮ್ಮ ಮನೆ ಬೆಳಕಾಗಿರಬೇಕು. ಇದೇ ಆತನ ಉದ್ದೇಶ. ನಾವು ಎಲ್ಲಿ ಹೋದರೂ ಅಲ್ಲಿ ಬೆಳಕನ್ನು ನಾವು ಪ್ರಚಾರ ಮಾಡುವ ಹಾಗೆ, ಬೆಳಕನ್ನು ನಮ್ಮ ಜೀವಿತದಲ್ಲಿ ತೋರಿಸುವ ಹಾಗೆ, ನಮ್ಮ ಮನೆಯಿಂದ ನಾವು ಬೇರೆ ಎಲ್ಲ ಕಡೆಯಲ್ಲಿ ನಾವು ಬೆಳಕು ಬೆಳಕು ಅನ್ನುವಂತಹ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುವ ಹಾಗೆ ನಮ್ಮ ಜೀವಿತಗಳು ಇರಬೇಕು. ಹಾಗಾದರೆ ನಾವು ಬೆಳಕನ್ನು ಹೊಂದಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ಅನೇಕರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಅಯ್ಯ, ನೀವು ಹೇಳ್ತಾ ಇರೋಂಥದ್ದು ಸರಿ, ನಾವು ಬೆಳಕಾಗಿರಬೇಕು, ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್ ಅಂತ ನೀವು ಹೇಳ್ತಾ ಇದ್ದೀರಿ, ಕರೆಕ್ಟ್. ಆದರೆ ನಾನು ಬೆಳಕಾಗಿರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು? ಸುಮ್ಮನೆ ನಾವು ಬೆಳಕಾಗಿರಕ್ಕಾಗಲ್ಲ. ಸುಮ್ಮನೆ ನಾನು ಬೆಳಕಾಗೋದ್ರೆ ಬೆಳಕಾಗಕ್ಕಾಗಲ್ಲ. ಆದ್ರೆ ಕಾರ್ಯ ಮಾಡ್ಬೇಕು. ಏನ್ ಕಾರ್ಯ ಮಾಡ್ಬೇಕು ಅಂತ ಹೇಳುವಾಗ, ನಿಮ್ಮಲ್ಲಿರುವಂತಹ ಮೊದಲನೇ ಕಾರ್ಯ, ನೀವು ಕರ್ತನ ಮುಂದೆ ನಿಂತುಕೊಳ್ಳುವಂತ ಒಂದು ಹವ್ಯಾಸವನ್ನು ಇಟ್ಕೊಳ್ಬೇಕು. ಏಕಾಂತವಾಗಿ ಕರ್ತನು ಏನಾಗಿದ್ದಾನೆ? ಈಸ್ ದ ಲೈಟ್. ಆತನು ಬೆಳಕಾಗಿದ್ದಾನೆ. ನಾವು ದಿನನಿತ್ಯವೂ ಕರ್ತನ ಮುಂದೆ ನಿಂತುಕೊಳ್ಳುವಂತಹ ಹವ್ಯಾಸವನ್ನು ರೂಢಿ ಮಾಡಿಕೊಳ್ಳುವಾಗ, ಆತನಲ್ಲಿರುವಂತಹ ಬೆಳಕು ನಮ್ಮ ಮೇಲೆ ಬೀಳುವಾಗ ನಾವೂ ಸಹ ಬೆಳಕಾಗಿ ನಾವು ಜೀವಿಸುತ್ತೇವೆ. ಆತನ ಮುಂದೆ ನಿಂತುಕೊಳ್ಳುವಂತಹದ್ದು ಏನು ಅಂತ ಹೇಳುವಾಗ, ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡುವಂತಹದ್ದೇ ಅದರ ಅರ್ಥ. ನಮ್ಮ ಜೀವಿತ, ನಮ್ಮ ನಡಾವಳಿ, ನಮ್ಮ ಚಿಂತನೆ, ನಮ್ಮ ಕಾರ್ಯಭಾರಗಳು, ನಮ್ಮ ಎಲ್ಲ ವಿಷಯಗಳು ಸಹ ಕರ್ತನಿಗೆ ನಾವು ಒಪ್ಪಿಸಿಕೊಡುವ ಹಾಗೆ ದಿನನಿತ್ಯವೂ ಇಸ್ ಅನ್ ಎವ್ರಿಡೇ ಅಫೇರ್. ಇದು ದಿನನಿತ್ಯವೂ ನಡೆಯುವಂತಹ ಕಾರ್ಯ. ಇದನ್ನು ನಾವು ಕರ್ತನ ಮುಂದೆ ನಿಂತುಕೊಂಡು ನಾವು ಆ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಕರ್ತನ ಬೆಳಕು ಇದೆ ನೋಡಿ, ಆ ಬೆಳಕು ನಮ್ಮ ಮೇಲೆ ಬಿದ್ದು ನಾವು ಈ ಲೋಕದಲ್ಲಿ ಬೆಳಕಾಗ್ತೇವೆ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್, ಮೋಶೆ ಎನ್ನುವಂತಹ ದೇವರ ಮನುಷ್ಯ
ಶಿನಾಯಿ ಬೆಟ್ಟಕ್ಕೆ ಹೋಗಿ ದೇವರ ಮುಂದೆ 40 ರಾತ್ರಿ 40 ಹಗಲು ಆತನು ನಿಂತುಕೊಳ್ತಾನೆ. ಅನೇಕ ವಿಷಯಗಳನ್ನು ಮಾತಾಡ್ತಾನೆ, ಅನೇಕ ಕಾರ್ಯಗಳನ್ನು ಆತನು ಮಾಡ್ತಾನೆ. ದೇವರ ಮುಂದೆ ಆತನ ಇರುವಾಗ ದೇವರ ಬೆಳಕು, ದೇವರ ಮಹಿಮೆ ಆತನನ್ನು ತುಂಬಿಕೊಳ್ತದೆ. ತುಂಬಿಕೊಳ್ಳೋದು ಮಾತ್ರವಲ್ಲ, ಆತನು ಮಹಿಮೆಯಿಂದ ತುಂಬಿಕೊಳ್ತಾನೆ. ಮಹಿಮೆ, ಆ ಮಹಿಮೆಯಿಂದ ಅವನನ್ನು ಕರ್ತರಬೇಕಾದ್ರೆ ಬಹಳ ಕಷ್ಟ. ಅವನಿಗೆ ಒಂದು ಮುಂಡಾಶ ಹಾಕೊಂಡು ಅವನನ್ನು ಕರ್ಕೊಂಡು ಬರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳುವಾಗ ದೇವರ ಮುಂದೆ ನಿಂತ್ಕೊಂಡಿರುವಂತಹದ್ದೇ ಕಾರಣ. ದೇವರನ್ನು ವಿಶೇಷವಾದ ರೀತಿಯಲ್ಲಿ ಆತನು ಮಾತಾಡಿ ಆತನ ಕಾರ್ಯಗಳನ್ನು ಮಾಡಿದ್ದೇ ಅದರ ಕಾರ್ಯ. ಅದೇ ರೀತಿಯಲ್ಲಿ ಅದೇ ದೇವರು ಈಗಲೂ ಅದೇ ದೇವರು, ಏನೇನು ಚೇಂಜ್, ಆತನಲ್ಲಿ ಯಾವ ಬದಲಾವಣೆಗಳು ಇಲ್ಲವೇ ಇಲ್ಲ. ನಮ್ಮ ದೇವರು ಹಾಗೇ ಇದ್ದಾನೆ. ಆ ದೇವರು ಅದೇ ಬೆಳಕನ್ನು ಅದೇ ಮಹಿಮೆಯನ್ನು ನಿಮಗೂ ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ಪ್ರೊವೈಡೆ ನಾವು ಏನ್ ಮಾಡಬೇಕು, ನಾವು ಆತನ ಮುಂದೆ ನಿಂತುಕೊಳ್ಳಬೇಕು. ಯಾರು ಎಷ್ಟು ಸಾರಿ ನಿಂತುಕೊಳ್ತೀರೋ, ಎಷ್ಟು ಸಾರಿ ಆತನೊಂದಿಗೆ ಕಾರ್ಯಗಳನ್ನು ಮಾಡ್ತೀರೋ, ಎಷ್ಟು ಸಾರಿ ಆತನ ಕೆಲಸಗಳನ್ನು ನಿಮ್ಮ ಕೆಲಸಕ್ಕಿಂತಲೂ ಹೆಚ್ಚಾಗಿ ಆತನಿಗೆ ವಿಧೇಯವಾಗಿ ಮಾಡ್ತೀರೋ, ಆಗ ಅಂಥವ್ರು ಏನಾಗ್ತಾರೆ, ಬೆಳಕಾಗ್ತಾರೆ. ಆ ಬೆಳಕಿನವರು ಅವ್ರ ಮನೆಯಲ್ಲಿರುವಾಗ ಆ ಮನೆ ಬೆಳಕಿನ ಮನೆ, ಬೆಳಕಿನ ಮನೆ ಯಾಕಂದ್ರೆ ಈಸ್ ದ ಲೈಟ್. ಅವರು ದೇವರಿಗೆ ಬೆಳಕಾಗಿ ಜೀವಿಸ್ತಾ ಇದ್ದಾರೆ. ನಂಬರ್ 2, ನಾವು ಬೆಳಕಾಗಬೇಕಾದ್ರೆ ಎರಡನೇ ಕಾರ್ಯ, ನಾವು ಬೆಳಕಾಗಬೇಕಾದ್ರೆ ಎರಡನೇ ಕಾರ್ಯ ಯಾವುದು ಅಂತ ಹೇಳುವಾಗ ನಾವು ದೇವರೊಂದಿಗೆ ಮಾತಾಡಬೇಕು. ಮಸ್ಟ್ ಸ್ಪೀಕ್. ದೇವರೊಂದಿಗೆ ನಿಂತ್ಕೊಳ್ಳುವಂತಹದ್ರಿಂದ ಬೆಳಕಾಗ್ತೇವೆ. ನಂಬರ್ 2, ದೇವರೊಂದಿಗೆ ನಾವು ಮಾತಾಡುವಾಗ ಅಂತ ಹೇಳುವಾಗ ಅದಕ್ಕಿರುವಂತಹ ವಿಶೇಷವಾದಂತಹ ಕಾರ್ಯ, ದೇವರೊಂದಿಗೆ ಹಲವಾರು ವಿಷಯಗಳ ಪ್ರಾರ್ಥನೆಯನ್ನು ಬಿಟ್ಟು ಅನೇಕ ವಿಷಯಗಳನ್ನು ನಾವು ಆತನೊಂದಿಗೆ ವಿನಿಮಯ ಮಾಡಿಕೊಳ್ಳುವಂತಾಗಿ. ಮೋಜೆಯನ್ನು ಆತನೇ ಹೇಳ್ತಾನೆ, ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತ. ಅದೇ ರೀತಿಯಲ್ಲಿ ಒಬ್ಬ ಸ್ನೇಹಿತನ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಮಾತಾಡ್ತೇವೋ ಅದೇ ರೀತಿಯಲ್ಲಿ ನಾವು ಆತನೊಂದಿಗೆ ಮಾತಾಡಬೇಕು. ಎಷ್ಟು ಮಾತಾಡ್ತೇವೋ ದೇವರೊಂದಿಗೆ ಅಷ್ಟರ ಮಟ್ಟಿಗೆ ನಾವು ಬೆಳಕಾಗ್ತೇವೆ. ಒಂದೇ ಒಂದು ವಚನ ನಿಮಗೆ ತೋರಿಸುತ್ತೇನೆ, ವಿಮೋಚನಾ ಕಾಂಡಗಳ ಪುಸ್ತಕ, ದಯವಿಟ್ಟು ತಗೊಳ್ಳಿ, ವಿಮೋಚನ ಬುಕ್ ಆಫ್ ಎಕ್ಸ್ಪ್ರೆಸ್, ವಿಮೋಚನಾ ಕಾಂಡಗಳ ಪುಸ್ತಕ 34ನೇ ಅಧ್ಯಾಯ, ಚಾಪ್ಟರ್ 34, ವಿಮೋಚನಾ ಕಾಂಡಗಳ ಪುಸ್ತಕ 34ನೇ ಅಧ್ಯಾಯ 29ನೇ ವಚನ. ವಿಮೋಚನಾ ಕಾಂಡಗಳು 34:29 verse 49, ಮೋಶೆ ಆಜ್ಞಾಶಾಸನಗಳನ್ನು ಆ ಎರಡಿನ ಕಲ್ಲಿನ ಹರಿಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಸಿನಾಯಿ ಬೆಟ್ಟದ ಇಳಿದು ಬರುವಾಗ ಅವನು ಯಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ದ ವರ್ಡ್ ಸೋ ಇಂಪಾರ್ಟೆಂಟ್. ಅವನ ಮುಖ ಪ್ರಕಾಶವಾಗಿರಲಿಕ್ಕೆ ಕಾರಣ ಏನು ಅಂತ ಹೇಳುವಾಗ ಅವನು, ಮೋಶೆ ಎನ್ನುವಂಥವನು, ದೇವರೊಂದಿಗೆ ಸಂಭಾಷಿಸಿದ್ದರಿಂದ, ಮಾತಾಡಿದ್ದರಿಂದ ಅವನ ಮುಖ ವಿಶೇಷವಾದಂಥ ಬೆಳಕಿನೋಪಾದಿಯಲ್ಲಿ. ನಾವು ನೋಡ್ರಿ, ನಾವು ಅನೇಕ ಸಾರಿ ಅನೇಕರೊಂದಿಗೆ ಮಾತಾಡ್ತೇವೆ. ಕೆಲವು ಸಾರಿ ನಮ್ಮಲ್ಲಿರುವಂಥ ಮೊಬೈಲ್ ಮುಖಾಂತರ 1 ಗಂಟೆ 2 ಗಂಟೆ, ಕೆಲವರು 1/2 ಗಂಟೆ, ಕೆಲವು ಸಾರಿ ಹೋಗ್ತಾನೆ, ಗಾಡಿ ಓಡಿಸ್ತಾನೆ, ನಿಂತ್ಕೊಳ್ತಾನೆ, ಮಾತಾಡ್ತೀವಿ. ಆದರೆ ಈ ಮಾತಾಡಬೇಕಿಂದ ನಾವೇನು ಬೆಳಕಾಗಕ್ಕೆ ಆಗಲ್ಲ. ಆದರೆ ನಾವು ದೇವರ ಅಂದಿಗೆ ಮಾತಾಡುವಾಗ, ದೇವರೊಂದಿಗೆ ಗಂಟೆಗಟ್ಟಲೆ ನಿಂತ್ಕೊಂಡು ಮಾತಾಡುವಾಗ ದೇವರ ವಾಕ್ಯ ಬಹಳ ಚಂದವಾಗಿ ಮಾತಾಡ್ತದೆ. ನಿಮ್ಮನ್ನು ಅದು ಬೆಳಕಾಗಿ ಮಾಡಿ, ನಮ್ಮನ್ನು ಬೆಳಕಾಗಿ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯ ಯಾವುದು ಅಂತ ಹೇಳುವಾಗ ದೇವರೊಂದಿಗೆ ಮಾತಾಡುವಂತಹ ಸ್ಪೀಕ್, ದೇವರೊಂದಿಗೆ ಮಾತಾಡುವಂತಹ ಕಾರ್ಯವನ್ನು ಅಭ್ಯಾಸ ಮಾಡಿಕೊಳ್ಳಿ. ನಂಬರ್ 3, ನಾವು ಬೆಳಕಾಗಿರ್ಬೇಕಾದ್ರೆ ಮೂರನೇ ಮಾರ್ಗ ಯಾವುದು ಅಂತ ಹೇಳುವಾಗ ದೇವರ ವಾಕ್ಯದ ಹಾಗೆ ನಡೆಯುವುದು. ದೇವರ ವಾಕ್ಯ ಓದುವುದು ಎಷ್ಟು ಮುಖ್ಯವೋ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ, ದೇವರ ವಾಕ್ಯದಂತೆ ನಡ್ಕೊಳ್ಳುವಂಥದ್ದು, ಅನುಕರಣೆ ಮಾಡುವಂತಹದ್ದು, ಪುರಿ ಟು ಪ್ರಾಕ್ಟೀಸ್, ಅಭ್ಯಾಸ ಮಾಡುವಂತಹದ್ದು, ದಟ್ ಈಸ್ ಸೋ ಇಂಪಾರ್ಟೆಂಟ್. 119ನೇ ಕೀರ್ತನೆ 105ನೇ ವಚನ, ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂಥದ್ದು, ನಿನ್ನ ವಾಕ್ಯವು ನನ್ನ ಪಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ನಾವು ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅರ್ಥೈಸಿಕೊಳ್ಳುವುದು ಮಾತ್ರವಲ್ಲ, ಬೋಧಿಸುವುದು ಮಾತ್ರವಲ್ಲ, ಗ್ರಹಿಸಿಕೊಳ್ಳುವಂತಹದ್ದು ಮಾತ್ರವಲ್ಲ,
ಅದನ್ನು ಪುಟ್ ಇಂಟು ಪ್ರಾಕ್ಟೀಸ್, ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ. ಯಾರು ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅದರ ಹಾಗೆ ಈ ದಿನ ಈ ಆಜ್ಞೆ ಉಂಟು, ಈ ಆಜ್ಞೆಯಾಗಿ ನಡ್ಕೊಳ್ತೇನೆ, ಈ ದಿನ ಈ ವಾಗ್ದಾನ ಉಂಟು, ಈ ವಾಗ್ದಾನವಾಗಿ ನಡ್ಕೊಳ್ತೇನೆ, ಈ ದಿನ ಎಚ್ಚರಿಕೆ ಉಂಟು, ಎಚ್ಚರಿಕೆಯಾಗಿ ನಡ್ಕೊಳ್ತೇನೆ, ಈ ದಿನ ಈ ವಿಷಯಗಳು ನನ್ನನ್ನು ದೇವರು ನಡೆಸುವಂತಹ ಆ ರೀತಿ ನಡ್ಕೊಳ್ತೇನೆ. ಹೀಗೆ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ, ನಾಟ್ ಗೋ ಅಗೇನ್ಸ್ಟ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಲ್ಲ, ದೇವರ ವಾಕ್ಯಕ್ಕೆ ಅನುಸಾರವಾಗಿ, ಅನುಸಾರವಾಗಿ ನಾವು ನಡೆಯುವಾಗ ನಮ್ಮ ಜೀವಿತ ಏನಾಗ್ತದೆ ಅಂತ ಹೇಳುವಾಗ ನಾವು ಬೆಳಕಾಗ್ತೀವಿ, ನಾವು ಬೆಳಕಿನವರಾಗ್ತೀವಿ. ನಾಲ್ಕನೇದಾಗಿ ನಾವು ಬೆಳಕಾಗಲಿಕ್ಕೆ ನಾಲ್ಕನೇ ಮುಖ್ಯಾಂಶ ಯಾವುದು ಅಂತ ಹೇಳುವಾಗ ನಾವು ದೇವರ ವಾಕ್ಯದ ಅಧ್ಯಯನ ಮಾಡಬೇಕು. ದೇವರ ವಾಕ್ಯದ ಅಧ್ಯಯನ ನಮ್ಮ ಮನೆಯಲ್ಲಿ ದೇವರ ವಾಕ್ಯಗಳು ಅದು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು. ನಮ್ಮ ಮನೆ ಬೆಳಕಿನ ಮನೆ ಆಗ್ಬೇಕು. ದೇವರು ಅದನ್ನು ವಿಶೇಷವಾದ ರೀತಿಯಲ್ಲಿ ಕೇಳ್ತಾರೆ, ನಿಮ್ಮ ಮನೆ ಬೆಳಕ. ಆ ಬೆಳಕು ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ವಾಕ್ಯದ ಅಧ್ಯಯನ ಇರಬೇಕು. ಒಬ್ರು ಓದಿದ್ರೆ ಸಾಲ, ಅಥವಾ ಇಬ್ರು ಓದಿದ್ರೆ ಸಾಲಲ್ಲ, ಇಡೀ ಕುಟುಂಬ ದೇವರ ವಾಕ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ನಾವು ಒಂದು ಹಾಡು ಹೇಳ್ತೇವೆ, ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವ, ಅದು ಅಂಧಕಾರವನ್ನು ಏನ್ ಮಾಡ್ತದಂತೆ ಓಡಿಸ್ತದೆ. ಬಹಳ ಚಂದವಾದಂತಹ ಹಾಡು, ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವ. ನಿಜವಾಗಿಯೂ ಸಹ ನಾವು ದೇವರ ವಾಕ್ಯವನ್ನು ಓದುವಂತಹ ಹವ್ಯಾಸ ನಮಗೆ ಸಿಗುವಂತಹ ಯಾವ ರೀತಿಯ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಭಾಗ, ಒಂದು ಸ್ವಲ್ಪ ಸಮಯ ಪ್ರತಿಷ್ಠಿಸಿಕೊಂಡು ದೇವರೇ ನಿನ್ನ ವಾಕ್ಯವನ್ನು ಓದುವಂತ, ನಿನ್ನ ವಾಕ್ಯದಿಂದ ನಾನು ಬೆಳಕಾಗ್ತೇನೆ, ಅದಕ್ಕಾಗಿ ನಾನು ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡ್ತೇನೆ ಎಂದು ನಾವು ಆ ಕಾರ್ಯಗಳನ್ನು ಮಾಡುವಾಗ ಕರ್ತನ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆ ಬೆಳಕಿನಲ್ಲಿ ನಡೆಸ್ತಾನೆ. ನಂಬರ್ ತ್ರೀ, ಮೂರನೇದಾಗಿ ನಮ್ಮ ಮನೆ ಶುಚಿಯಾಗಿರಬೇಕು. ನಂಬರ್ ಒನ್, ನಮ್ಮ ಮನೆ ಅದು ಬೆಳಕಾಗಿರಬೇಕು. ನಂಬರ್ ಟೂ, ನಂಬರ್ ತ್ರೀ, ನಮ್ಮ ಮನೆ ಪ್ರಾರ್ಥನೆ ಮನೆಯಾಗಿರಬೇಕು. ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಅದು ಮುಳುಗುತ್ತದೆ. ಅನೇಕ ಸಾರಿ ನಮ್ಮ ಮನೆ ಎಲ್ಲವೂ ಇರ್ತದೆ, ಆದರೆ ಪ್ರಾರ್ಥನೆ ಇಲ್ಲ. ಎಲ್ಲ ಸಂಗತಿಗಳು ಇರ್ತದೆ, ಎಲ್ಲ ವಿಷಯಗಳು ಇರ್ತದೆ, ಆದರೆ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಅಂದರೆ ನಾವು ಕೆಲವರು ಏನು ಹೇಳ್ತಾರೆ, ನಾವೆಲ್ಲ ಕುಟುಂಬವಾಗಿ ಒಂದು ಸಾರಿ ಕೂತ್ಕೊಂಡು ಒಂದು ಸಮಯವನ್ನು ಮಾಡಿಕೊಂಡು ಅದೇ ಪ್ರಾರ್ಥನೆ ಅಂತ. ಅದು ಪ್ರಾರ್ಥನೆ ಇಟ್ಸ್ ಓನ್ಲಿ ಎ ಪಾರ್ಷನ್. ಅದು ಒಂದು ವೇಳೆ ಭಾಗಶಃ ಅದು ಒಂದು ವೇಳೆ ಅದು ಎಲ್ಲರೂ ಮಾಡ್ತಾರೆ. ಒಂದು ಕುಟುಂಬವಾಗಿ ಕೂತ್ಕೊಂಡು ನಾವು ಹೇಳಿ ಹಾಡಿ ಹೇಳಿ ಪ್ರಾರ್ಥನೆ ಮಾಡುವಂತಹದ್ದು ಅದರಿಂದ ಮುಕ್ತಾಯ ಆಗೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ವಾಕ್ಯವನ್ನು ಓದುವಂತ ವ್ಯಕ್ತಿಗಳಾಗಿರ್ಬೇಕು. ಒಂದು ವೇಳೆ ನಮ್ಮ ಮಕ್ಕಳು ಇರ್ಬೋದು, ವಿದ್ಯಾಭ್ಯಾಸ ಮಾಡುವಂಥವ್ರು ಇರ್ಬೋದು, ಕೆಲಸದಲ್ಲಿರುವಂಥವ್ರು ಇರ್ಬೋದು, ಅಥವಾ ಬೇರೆ ಇರುವಂಥವ್ರು ಇರ್ಬೋದು, ಯಾರೇ ಆಗಿರಲಿ ಸಹ ಪ್ರತಿಯೊಬ್ಬರು ವಾಕ್ಯ ಓದುವಾಗಲೇ ಆ ಮನೆ ಬೆಳಕಾಗುವಂತಾಗಿ. ನಾನು ಒಬ್ಬನೇ ಓದ್ಬಿಟ್ಟು ಬಿಟ್ಟಿದ್ದವರೆಲ್ಲ ಓದಿದ್ರು ಚಿತ್ರ ಎಲ್ಲ ಆಯ್ತು ಆಲ್ ರೈಟ್ ಅಂತ ಹೇಳ್ಬಿಟ್ರೆ ಅದು ವರ್ಕೌಟ್ ಆಗ. ನಮ್ಮ ಮನೆ ವಾಕ್ಯದ ಮನೆಯಾಗಿರ್ಬೋದು. ಪುಸ್ತಕದಲ್ಲಿ ಕೊರ್ನೆಲ್ನ ಮನೆ ಎನ್ನುವಂತಹದ್ದು ಅವ್ರು ಯಾವಾಗಲೂ ಸಹ ದೇವರ ವಾಕ್ಯವು ಅವರಿಗೆ ವಿಶೇಷವಾದ ರೀತಿಯಲ್ಲಿ ಅವರಿಗೆ ಫಲಪಡಿಸ್ತಾ ಇತ್ತು. ದೇವರ ವಾಕ್ಯವನ್ನು ಓದ್ತಾ ಇದ್ರು, ದೇವರಿಗೆ ಭಯಪಟ್ಟು ನಡೀತಾ ಇದ್ರು, ದೇವರಿಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಆ ಕುಟುಂಬ ತಲೆಯಿಂದ ಬೇರೆ ಎಲ್ಲರೂ ಸಹ ಆ ಪ್ರಾರ್ಥನೆಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ ಅವರು ನಡ್ಕೊಳ್ತಾ ಇದ್ರು. ಈ ಎಲ್ಲಾ ಕಾರ್ಯಗಳನ್ನು ಮಾಡುವಾಗ ಅವ್ರಿಗೇನಾಗ್ತಿದ್ರು ಅಂತ ಹೇಳುವಾಗ ದೇವರ ಮಕ್ಕಳು ವಿಶೇಷವಾದ ರೀತಿಯಲ್ಲಿ ಅವರು ಆ ಮನೆಯನ್ನು ಪ್ರಾರ್ಥನೆಯ ಮನೆಯಾಗಿ, ನಮ್ಮ ಮನೆ ಇದನ್ನ ಪ್ರಾರ್ಥನೆ ಮನೆಯಾಗಬೇಕು. ದೇವರ ಮಕ್ಕಳು ಯಾವಾಗಲೂ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆ ಪ್ರಾರ್ಥನೆ ಮನೆಯಾಗಿ. ನಾವು ಪ್ರಾರ್ಥನೆಗಾಗಿ ಸಿದ್ಧವಾಗಿದ್ದೇವ, ನಾವು ಪ್ರಾರ್ಥನೆಯನ್ನು ವಿಶೇಷವಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಅತಿ ಮುಖ್ಯವಾದದ್ದು. ನಾಲ್ಕನೇದು, ನಮ್ಮ ಮನೆಯಲ್ಲಿ ವಾಕ್ಯ ಅದು ತುಂಬಿರಬೇಕು. ನಮ್ಮ ಮನೆಯಲ್ಲಿ ವಾಕ್ಯ ತುಂಬಿರಬೇಕು. 119 ಕೀರ್ತನೆ 54 ಅಧ್ಯಾಯದಲ್ಲಿ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದ. ಬಹಳ ಚಂದವಾಗಿ ಕೀರ್ತನೆಗಾರನು ಈ ವಿಷಯವನ್ನು ಬರೆಯಿತು. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದ. ಈ ಲೋಕದಲ್ಲಿ ನನಗೆ ಒಂದು ಮನೆ ಕೊಟ್ಟಿದ್ದಾನೆ, ಅದು ವಿಶೇಷವಾದ ಮನೆ ಆಗಿರ್ಬೋದು, ಸಾಮಾನ್ಯ ಮನೆ ಆಗಿರ್ಬೋದು. ಆ ಮನೆಯಲ್ಲಿ ದೇವರು ನಿರೀಕ್ಷೆ ಮಾಡುವಂತಹದ್ದು ಒಂದೇ ವಿಷಯ, ಆ ಮನೆಯ ಪೂರ್ತಿ ಎಲ್ಲ ಕೊನೆಗಳಲ್ಲಿಯೂ ನಿನ್ನ ನಿಬಂಧನೆಗಳು ನಿನ್ನ ಆಜ್ಞೆಗಳು ಅದು ಜಯಂಕರಿಸಬೇಕು, ಅದು ಜಯಂಕರಿಸಬೇಕು. ನನ್ನ ಮನೆಯಲ್ಲಿ ಯಾವಾಗಲೂ ಪ್ರತಿಯೊಂದು ಕೊನೆಗೆ ಹೋಗುವಾಗಲೂ ಅದು ಅಲ್ಲಿ ಜಯಂಕರಿಸಬೇಕು. ಈ ಸ್ಥಳ ಅದು ದೇವರ ಆಜ್ಞೆಗಳಿರುವಂತಹ ಸ್ಥಳ, ಇದು ದೇವರ ಆಲೋಚನೆಗಳಿರುವಂತಹ ಸ್ಥಳ,
ಈ ಮನೆ, ಈ ಕೋಣೆ, ಇದು ವಿಶೇಷವಾಗಿ ದೇವರು ಆಜ್ಞೆಗಳನ್ನು ನಮಗೆ ಈ ರೀತಿಯಾಗಿ ಇರಬೇಕು, ಈ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿದ್ದಂತೆ. ಅಂಥ ರೀತಿಯಲ್ಲಿ ನಮ್ಮ ಮನೆ, ನನ್ನ ಪ್ರವಾಸದ ಮನೆ, ನಿನ್ನ ನಿಬಂಧನೆಗಳಿಂದ ಅದು ಯಾವಾಗಲೂ ತುಂಬಿರ್ಬೇಕು, ತುಂಬಿರ್ಬೇಕು. ದೇವರ ಮಕ್ಕಳು ಇದನ್ನು ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡಿ ನಾವು ಅದ್ಭುತವಾದ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಮ್ಮಲ್ಲಿ ವಾಕ್ಯಗಳೇ ಇಲ್ಲ, ವಾಕ್ಯಗಳನ್ನು ಓದುವಂತಹ ಅವಕಾಶ ಇಲ್ಲ, ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಂತಹ ಅವಕಾಶ ಇಲ್ಲ ಅಂತ ಹೇಳುವಾಗ ನಮ್ಮ ಮನೆ ಏನಾಗ್ತದೆ ಅಂತ ಹೇಳುವಾಗ ಒಂದು ಸಪ್ಪೆಯ ಮನೆ, ಒಂದು ತಾತ್ಕಾಲಿಕವಾದ ಮನೆ. ಕೆಲವು ಸಾರಿ ನಮ್ಮ ಮನೆಗೂ ಅನ್ಯರ ಮನೆಗೂ ಯಾವ ವ್ಯತ್ಯಾಸವೂ ಇಲ್ಲ, ಅವರೇ ಇರ್ತಾರೋ ಹಾಗೆ ನಾವು ಆಗುತ್ತೇವೆ, ಏನು ವ್ಯತ್ಯಾಸವೂ ಇಲ್ಲ. ಒಂದಿನ ಭಾನುವಾರ ಮಾತ್ರ ನಾವು ವಾಕ್ಯಗಳನ್ನು ಇಟ್ಕೊಂಡು ಹೋಗ್ತೇವೆ ಹೊರತು ಇನ್ನು ಮಿಕ್ಕ ದಿನಗಳಲ್ಲಿ ಆಸ್ ಇಟ್ ಈಸ್ ಸೇಮ್. ಆದ್ರಿಂದ ದೇವರು ಅದನ್ನು ಸಂತೋಷ ಪಡುವುದಿಲ್ಲ. ನಾವು ಸಭೆಯಲ್ಲಿದ್ದರೂ ದೇವ್ರ ವಾಕ್ಯ ಕಲಿಬೇಕು, ಮನೆಯಲ್ಲಿದ್ದರೂ ದೇವ್ರ ವಾಕ್ಯ ಓದಬೇಕು, ಸಭೆಯಲ್ಲಿದ್ದರೂ ಪ್ರಾರ್ಥನೆ ಮಾಡಬೇಕು, ಮನೆಯಲ್ಲಿದ್ದರೂ ಪ್ರಾರ್ಥನೆ ಮಾಡಬೇಕು, ಸಭೆಯಲ್ಲಿದ್ದರೂ ಪರಿಶುದ್ಧರಾಗಿರ್ಬೇಕು, ಮನೆಯಲ್ಲಿದ್ದರೂ ನಾವು ಪರಿಶುದ್ಧರಾಗಿರ್ಬೇಕು. ನಮ್ಮ ನಡೆ, ನುಡಿ, ವಿಚಾರ, ಮಾತು, ಆಲೋಚನೆ, ಕಾರ್ಯ ಎಲ್ಲವೂ ಸಹ ದೇವರನ್ನು ಮಹಿಮೆಪಡಿಸುವಂತಹ ರೀತಿಯಲ್ಲಿ ಆ ವಿಷಯಗಳು ಇರಲೇಬೇಕು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಿಮ್ಮೆಲ್ಲರಿಗೂ ಚಿರಪರಿಚಿತವಾದ 5 ಕಾರ್ಯಗಳನ್ನು ಅಲ್ಲಿ ತಿಳಿಸಿದ್ದಾರೆ ದೇವರ ವಾಕ್ಯದ ಕುರಿತಾಗಿ. ಆ 5 ಕಾರ್ಯಗಳನ್ನು ನಾವು ಯಾವಾಗಲೂ ಹೆಚ್ಚಿನ ರೀತಿಯಲ್ಲಿ ಹಿಡ್ಕೊಳ್ಳೋಣ. ಮೊದಲನೇ ಕಾರ್ಯ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ನಮ್ಮ ತಲೆಯಲ್ಲಿದ್ರೆ ಅಷ್ಟೊಂದು ಸಮಂಜಸವಾಗಿದೆ. ಕೆಲವು ಸಾರಿ ದೇವರ ವಾಕ್ಯ ನಮ್ಮ ತಲೆಯಲ್ಲೇ ಇರ್ತದೆ, ಒಳ್ಳೆ ವಿಷಯಗಳು ಹೇಳ್ತೇವೆ, ಒಳ್ಳೆ ಮಾತುಗಳು ಹೇಳ್ತೇವೆ, ಒಳ್ಳೆ ಕಾರ್ಯಗಳು ಹೇಳ್ತೇವೆ, ಒಳ್ಳೆ ಅಧ್ಯಯನ ಮಾಡಿ ನಮ್ಮ ತಲೆಯಲ್ಲಿ ಇದ್ದು ನಾವು ಮಾಡ್ತೇವೆ. ಆದರೆ ಕರ್ತನ ನಿರೀಕ್ಷೆ ಮಾಡುವಂತಹದ್ದು ಹೃದಯದಲ್ಲಿ, ಹೃದಯದಲ್ಲಿ ನಮ್ಮ ಹೃದಯಗಳಲ್ಲಿ ಆ ವಾಕ್ಯಗಳಿವೆ. ರಾಜು ಎನ್ನುವಂತಹ ಒಬ್ಬ ಸಣ್ಣ ಬಾಲಕ, ಅವರ ಹೃದಯದಲ್ಲಿ ಕೆಟ್ಟ ವಿಚಾರಗಳಿತ್ತು, ಪಾಪದ ವಿಚಾರಗಳಿತ್ತು, ಒಳಸಿನ ವಿಚಾರಗಳಿತ್ತು. ಅವನ ಸ್ವಭಾವ ಎಲ್ಲ ಪ್ರಾಣಿಗಳ ಗುಣಾಶಯಕ್ಕೆ ಹೋಲುವಂತಹ ಗುಣಾಶಯಗಳು ಅವನಲ್ಲಿತ್ತು. ಆದರೆ ಒಂದು ಸಾರಿ ಅವನು ದೇವರ ವಾಕ್ಯವನ್ನು ಓದುವಾಗ ಆ ದೇವರ ವಾಕ್ಯ ಅವನ ತಲೆಗೆ ಹೋಗಲಿಲ್ಲ, ಅದು ಹೃದಯಕ್ಕೆ ಹೋಯಿತು. ಆ ಹೃದಯಕ್ಕೆ ಹೋದಾಗ, ಆ ಹೃದಯದಲ್ಲಿ ಆ ಬೆಳಕು ಬಂದಾಗ, ಆ ಪ್ರಾಣಿಗಳ ಗುಣಾಶಯಗಳು ಎಲ್ಲ ಓಡಿ ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಸೈತಾನನು ಮೊದಲುಕೊಂಡು, ದುರಾತ್ಮನು ಮೊದಲುಕೊಂಡು, ಆ ಪ್ರಾಣಿಗಳ ಗುಣಾಶಯಗಳೆಲ್ಲವೂ ಹೊರಟು ಹೋಗಿ ಆತ ಶುದ್ಧವಾದ ಜೀವಿತವನ್ನು ಜೀವಿಸ್ತದೆ. ಯಾಕೆ ತೊಡುವಾಗ ಆ ವಾಕ್ಯಗಳು ಅವನ ಹೃದಯದಲ್ಲಿ ಬಂದಿರುತ್ತೆ. ಅದನ್ನೇ ಧರ್ಮೋಪದೇಶ ಕಂಡ ಪುಸ್ತಕ ಹೇಳುವಂತಹದ್ದು, ನಿಮ್ಮ ಹೃದಯದಲ್ಲಿ ವಾಕ್ಯವು ಯಾವಾಗಲೂ ಇರಬೇಕು. ನಂಬರ್ 2, 2ನೇದಾಗಿ ನಿಮ್ಮ ಮನೆಯಲ್ಲಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ. ನಾವು ಅನೇಕ ಸಾರಿ ನಮ್ಮ ಮನೆಗಳಲ್ಲಿ ಅಭ್ಯಾಸ ಮಾಡಬೇಕು. ವರ್ಕಿಟ್ ಔಟ್ ನಮ್ಮಲ್ಲಿ ಏನಾದ್ರು ಒಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಏನಾದ್ರು ಇದ್ರೆ ಅದನ್ನ ಇಟ್ಕೊಂಡು ನಾವು ವರ್ಕೌಟ್ ಮಾಡ್ತೇವೆ. ಯಾಕೆ ಅಂದ್ರೆ ನಮ್ಮ ಬಾಡಿ ಸರಿಯಾದ ರೀತಿಯಲ್ಲಿ ಇರಬೇಕು. ಸರಿ, ಆಫ್ ಕೋರ್ಸ್ ಯು ಆರ್ ರೈಟ್, ನಥಿಂಗ್ ರಾಂಗ್ ಇದೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ವಾಕ್ಯಗಳಿಂದ ಅದು ವರ್ಕೌಟ್ ಮಾಡಿ. ನಮ್ಮ ಮಕ್ಕಳು ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ತಿಳಿದವರಾಗಿರಬೇಕು, ವಾಕ್ಯದ ಪ್ರಕಾರ ನಡೆಯುವಂತವರಾಗಿರಬೇಕು. ವಾಕ್ಯವನ್ನು ಬಿಟ್ಟು ಬೇರೆ ಕಾರ್ಯಗಳಿಗೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳಬಾರದು. ಸೈತಾನನ ಶೋಧನೆಗಳಿಗೆ ಒಳಪಡದ ಹಾಗೆ, ಸೈತಾನನ ದುರಾತ್ಮನ ಕಾರ್ಯಗಳನ್ನು ಎದುರಿಸಲಿಕ್ಕೆ ಅವರಿಗೆ ವಾಕ್ಯಗಳು ವಿಶೇಷವಾದ ರೀತಿಯಲ್ಲಿ ಇರಬೇಕು. ಅದಕ್ಕಾಗಿ ಅವರು ವಾಕ್ಯದ ಅಧ್ಯಯನ ಬಹಳ ಮುಖ್ಯ. ನಂಬೋತ್ರಿ, ದೇವರ ವಾಕ್ಯದ ವಿಚಾರ ಮಾಡಬೇಕು. ಅಂದ್ರೆ ದೇವರ ವಾಕ್ಯದ ಕುರಿತಾಗಿ ಅವರು ಅನೇಕ ಸಾರಿ ವಿಚಾರ ಮಾಡಬೇಕು ಅಂದ್ರೆ ಅವರು ಮಾತಾಡಬೇಕು. ವಿ ಮಸ್ಟ್ ಸ್ಪೀಕ್. ನಾವು ಸರಿ, ಕೆಲವು ಸರಿ ನಾನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮನೆಗಳು ನೋಡುವಾಗ ನಮ್ಮ ಮನೆಗಳಲ್ಲಿ ಬೇರೆ ವಿಚಾರಗಳು ಬಂತಾರೆ. ಬೇರೆ ಈ ವಿಚಾರ ಮಾತಾಡ್ತೇವೆ, ಯಾವ ವಿಚಾರ ಮಾತಾಡ್ತೇವೆ, ಅಂತ ವಿಚಾರ, ಪಕ್ಕದ ಮನೆ ವಿಚಾರ, ಇನ್ನೊಬ್ಬರ ವಿಚಾರ, ಲೋಕದ ವಿಚಾರ, ಬೇರೆ ಎಲ್ಲ ವಿಚಾರಗಳನ್ನು ನಾವು ಮಾತಾಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳುವಂತಹದ್ದಿದ್ರೆ ನೀವು ಮನೆಯಲ್ಲಿ ದೇವರ ವಾಕ್ಯದ ಕುರಿತಾದ ಮಾತುಗಳನ್ನು ಆಡ್ಬೇಕು. ಸಂಭಾಷಣೆ ಮಾಡ್ಬೇಕು. ಅದರ ಕುರಿತಾದಂತಹ ವಿಷಯಗಳು, ಅದರಲ್ಲಿ ಕುರಿತಾದಂತಹ ಅನೇಕ ವಿಷಯಗಳು, ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡುವಾಗ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಂಬರ್ 4, ನಿಮ್ಮ ಮಕ್ಕಳಿಗೆ ಅವರ ಕೈಗೂ ಅವರ ಹಣೆಗೂ ದೇವರ ವಾಕ್ಯದ ಪಟ್ಟಿಯನ್ನು ಕಟ್ಟಿದರು. ಅವರ ಹಣೆ ಇಸ್ ಸೋ ಇಂಪಾರ್ಟೆಂಟ್. ಹಣೆ ಎನ್ನುವಂತಹದ್ದು ಮುಂದೆ ದುರಾತ್ಮನು ಉಪಯೋಗಿಸುವಂತಹ ಒಂದು ಸ್ಥಳ. ಹಣೆ ಎನ್ನುವಂತಹದ್ದು ಯಾವಾಗಲೂ ಸಹ ಮುಂದಿನ ದಿನಗಳಲ್ಲಿ ಆತನು ಒಂದು ಮುದ್ರೆಯನ್ನು ನಮ್ಮ ಹಣೆಯ ಮೇಲೆ ಹಾಕ್ಲಿಕ್ಕೆ ಅವನು ಸಿದ್ಧವಾಗಿದ್ದಾನೆ. ಅದಕ್ಕೂ ಮೊದಲು ಅದು ಬಾರದ ಹಾಗೆ, ಅದನ್ನು ನಾವು ಹಾಕಿಸಿಕೊಳ್ಳದ ಹಾಗೆ ಕರ್ತನೇ ನಮ್ಮ ಮಕ್ಕಳ ಮನೆ ಹಣೆಯ ಮೇಲೆ ನಿನ್ನ ವಾಕ್ಯಗಳು ಇರಲಿ. ಆ ವಾಕ್ಯಗಳು ಇರುವಾಗ ಅದು ವಿಶೇಷವಾದ ರೀತಿಯಲ್ಲಿ ಅವರನ್ನು ನಿನ್ನ ಮಕ್ಕಳಾಗಿ
ನಿನ್ನ ಒಂದು ವಿಶೇಷವಾದ ಕಾರ್ಯಕ್ಕೆ ಅದು ನಡೆಸುವಂತಹದ್ದಾಗಿದೆ. ಅನೇಕರು ಸಣ್ಣ ಪ್ರಾಯದಲ್ಲೇ ಈ ವಿಷಯಗಳನ್ನು ಮರೆತು ಬಿಡ್ತಾರೆ. ನಮ್ಮ ಮಕ್ಕಳಿಗೆ ಬೇರೆ ಎಲ್ಲ ವಿಷಯಗಳನ್ನು ಕಲ್ಸ್ಕೊಡ್ತೇವೆ, ಆದರೆ ವಿಶೇಷವಾದಂತಹ ಮುಖ್ಯವಾದಂತಹ ವಿಷಯ ನಾವು ಕಲ್ಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅದ್ಯಾವುದು ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯವು ಅವರ ಹಣೆಯ ಮೇಲೆ ಇರಬೇಕು. ಕಡೆಯದಾಗಿ, ಐದನೇದಾಗಿ, ನಿಮ್ಮ ಮನೆ ಬಾಗಿಲಿಗೆ ಅದನ್ನು ಕಟ್ಟಬೇಕು. ನಿಮ್ಮ ಮನೆ ಬಾಗಿಲಿಗೆ ಕಟ್ತೇವೆ ಅಂತ ಹೇಳುವಾಗ ನಾವು ಹೋಗುವಾಗಲೂ ಬರುವಾಗಲೂ ಆ ವಚನಗಳನ್ನು ನಾವು ಓದುವಾಗ ಇಟ್ ವರ್ಕ್ಸ್. ಅದು ಕಾರ್ಯ ಮಾಡ್ತದೆ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಅದು ವಿಶೇಷವಾದ ಕಾರ್ಯಗಳನ್ನು ಮಾಡ್ತಾರೆ. ಈ ದಿನ ನಾವು ಸುಮಾರು 4 ವಿಷಯಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದಾರೆ. ನಮ್ಮ ಮನೆ ಶುಚಿಯಾಗಿರಬೇಕು, ನಮ್ಮ ಮನೆ ಬೆಳಕಾಗಿರಬೇಕು, ನಮ್ಮ ಮನೆ ಪ್ರಾರ್ಥನೆಯ ಮನೆ ಆಗಿರಬೇಕು, ನಮ್ಮ ಮನೆ ವಿಶೇಷವಾದ ರೀತಿಯಲ್ಲಿ ದೇವರ ವಾಕ್ಯದಿಂದ ತುಂಬಿರಬೇಕು. ಇದು ನಮ್ಮ ಮನೆಯ ಈಗಿನ ಸ್ಥಿತಿ. ಒಂದು ವೇಳೆ ನಮ್ಮ ಮನೆಯಲ್ಲಿ ಇದ್ಯಾವುದೂ ಇಲ್ಲದೆ ಹೋಗಿದ್ದರೆ, ಒಂದು ವೇಳೆ ನಮ್ಮ ಮನೆ ಇದಕ್ಕಿಂತ ವಿಭಿನ್ನವಾಗಿದ್ದರೆ, ಕರ್ತನೇ ಈ ದಿನ ನಮ್ಮ ಮನೆಯನ್ನು ನಿನ್ನ ಹಸ್ತದಲ್ಲಿ ಉಪಯೋಗಿಸು. ಏನೇ ಅದಕ್ಕೆ ಯಜಮಾನನಾಗಿತ್ತು, ನಮ್ಮ ಮನೆಯಲ್ಲಿ ಇಂಥ ಕಾರ್ಯಗಳು ನಡೆಯುವ ಹಾಗೆ, ಇಂಥ ವಿಷಯಗಳು ತುಂಬುವ ಹಾಗೆ ನೀನು ಆ ಕಾರ್ಯಗಳನ್ನು ಮಾಡು ಎನ್ನುವಂತಹ ಆಲೋಚನೆಯಿಂದ ನಾವು ಈ ಸಂದೇಶವನ್ನು ಈ ದಿನ ಇಲ್ಲಿಗೆ ಮುಗಿಸೋಣ. ಕರ್ತನ ಚಿತ್ತವಾದರೆ ಮುಂದಿನ ಸಾರಿ ನಾವು ಇದೇ ತಲೆಗಟ್ಟಿನಲ್ಲಿ ಬೇರೆ ವಿಷಯಗಳನ್ನು ಮನೆಯ ಕುರಿತಾಗಿ ನಾವು ಅಭ್ಯಾಸ ಮಾಡಲಿಕ್ಕೆ ಹೋಗ್ತೇವೆ. ಕರ್ತನ ಜೀವುಳ್ಳ ವಾಕ್ಯಕ್ಕೆ ಸ್ತೋತ್ರ. ಆಮೇನ್.